ನಮಸ್ಕಾರ ವೀಕ್ಷಕರೆ, ಪೀಪಲ್ ಟಿವಿಯ ವಿಶೇಷ ಸಂದರ್ಶನಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಇಬ್ಬರು ವಿಶೇಷ ವ್ಯಕ್ತಿಗಳಿದ್ದಾರೆ. ಇತ್ತೀಚೆಗೆ ಪಾಲಾರ್ ಸಿನಿಮಾದ ಟ್ರೈಲರ್ ತುಂಬ ಸದ್ದು ಮಾಡ್ತಾ ಇದೆ. ಒಂದು ರೀತಿಯ ಒಂದು ಸಂಚಲನವನ್ನೇ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಈ ಪಾಲಾರ್ ಸಿನಿಮಾ. ಮುಖ್ಯವಾಗಿ ಅದರಲ್ಲಿ ಯಾರೋ ದೊಡ್ಡ ಸ್ಟಾರ್ ನಟರಿದ್ದಾರೆ ಅಥವಾ ಇನ್ನೇನೋ ಅಂತ ಅನ್ನೋ ಕಾರಣಕ್ಕಲ್ಲ, ಅದರೊಳಗಡೆ ಇರೋ ವಿಷ ಈ ಪಾಲಾರ್ ಸಿನಿಮಾ ಏನನ್ನು ಹೇಳಕ್ಕೆ ಹೊರಟಿದೆ ಅಂಥೇಳಿ ಒಂದು ಆ ಟ್ರೈಲರ್ ಮೂಲಕ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ನಾವು ನೇರವಾಗಿ ಆ ಸಿನಿಮಾದ ನಿರ್ದೇಶಕರು ಮತ್ತು ಆ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ನಾಯಕಿ ಪಾತ್ರದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಉಮಾ ಅವರು, ಸೊ ಅವ್ರಗಳ ಜೊತೆಗೆ ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ನಡೆಸೋಣ. ನಮಸ್ಕಾರ. ನಮಸ್ಕಾರ ಸರ್. ಒಂದು ವಿಶೇಷ ಸಿನಿಮಾವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಿ. ಅದರಲ್ಲೂ ಮೊನ್ನೆ ನಿಮ್ಮ ಸಿನಿಮಾದ ಟ್ರೈಲರನ್ನು ತಮಿಳು ಚಿತ್ರರಂಗದ ಇವತ್ತು ದೊಡ್ಡ ಸೆಲೆಬ್ರಿಟಿ ಪಾರಂಜಿತ್ ಸರ್ ಅವರು ರಿಲೀಸ್ ಮಾಡಿದಾಗ ನಮಗೆಲ್ಲ ಕೂಡ ಒಂದು ರೀತಿ ಸಂಭ್ರಮ ಆಯಿತು. ಸೊ ಫಸ್ಟ್ ಅಲ್ಲಿಂದನೇ ಶುರು ಮಾಡೋಣ. ಪಾರಂಜಿತ್ ಅವರು ನಿಮ್ಮ ಸಿನಿಮಾನ ಏನು ರಿಲೀಸ್ ಮಾಡಿದಾಗ ಅವರ ಟ್ವಿಟ್ಟರ್ ಮೂಲಕ ನಿಮಗೇನಿಸ್ತು? ಸರ್, ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕರಲ್ಲಿ ಪಾರಂಜಿತ್ ಸರ್ ಒಬ್ಬರು. ನಾವು ಅವ್ರನ್ನ ಕೇವಲ ತಮಿಳಿಗೆ ಸೀಮಿತ ಮಾಡೋದಲ್ಲ, ಯಾಕಂದರೆ ಅವರು ಪ್ಯಾನ್ ಇಂಡಿಯಾ ಮೂವೀಸು ಮಾಡ್ತಿದ್ದಾರೆ. ಪಾರಂಜಿತ್ ಸರ್ ಅವರು ಮಾಡೋ ಮೂವೀಸ್ ಎಲ್ಲನೂ ಕಮರ್ಷಿಯಲ್ ಆ್ಯಸ್ ವೆಲ್ ಆ್ಯಸ್ ಅದರಲ್ಲಿ ಏನಾದರೂ ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಇರುತ್ತೆ. ಸೊ ಡೈರೆಕ್ಟಾಗಿ ಕೆಲವೊಂದು ಟೈಮ್ ಇಂಡೈರೆಕ್ಟಾಗಾದ್ರೂ ಏನು ವಿಷಯಗಳು ಹೇಳಬೇಕು ಅಂದ್ಕೊತಾ ಇರ್ತಾರೋ ಅದನ್ನು ಜನರಿಗೆ ತಲುಪಿಸೋ ಕೆಲಸ ಪಾರಂಜಿತ್ ಸರ್ ಮಾಡ್ತಾರೆ. ಯಾಕಂದರೆ ಅವರು ಕಬಾಲಿ ಆಗಿರ್ಬೋದು, ಕಾಲ ಸಿನಿಮಾ ಆಗಿರ್ಬೋದು, ಸರ್ಪಟ್ಟ ಪರಂಪರೆ ಆಗಿರ್ಬೋದು, ಯಾಕಂದರೆ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಜೊತೆ ಎಲ್ಲ ಅವ್ರಿಗೆಲ್ಲ ಡೈರೆಕ್ಟ್ ಮಾಡಿರೋ ಅಂಥ ತುಂಬ ದೊಡ್ಡ ವ್ಯಕ್ತಿ. ಸೊ ಅವರು ನಾವು ಫಸ್ಟ್ ನಮ್ಮ ಸಿನಿಮಾದ ಪಾಲಾರ್ ಸಿನಿಮಾದ ಪೋಸ್ಟ್ ರಿಲೀಸ್ ಮಾಡಿದಾಗ ಹಿಂಗೆ ಹಿಂಗೋ ಅವರು ಫ್ರೆಂಡ್ಸಿಂದ ಮತ್ತು ನಮ್ಮ ಫ್ರೆಂಡ್ಸಿಂದ ಕಾಮನ್ ಫ್ರೆಂಡ್ಸಿಂದ ಪಾರಂಜಿತ್ ಸರ್ಗೆ ತಲುಪ್ತು ಅನ್ನೋ ವಿಷಯ ಗೊತ್ತಾಯಿತು. ಅಂದರೆ ಪೋಸ್ಟರು ಪಾರಂಜಿತ್ ಸರ್ನ ನೇರವಾಗಿ ಭೇಟಿ ಮಾಡಿಲ್ಲ. ಸೊ ಅದಾದಮೇಲೆ ನಾವು ಸಿನಿಮಾ ರೆಡಿ ಆದಮೇಲೆ ನೋಡ್ಸೋಣ ಅಂತ ಅಂದ್ಕೊತಾ ಇದ್ವಿ. ಸೊ ಅದೊಂದು ಪ್ರೋಸೆಸ್ಸಲ್ಲಿ ನಾವು ಟ್ರೈಲರ್ ಎಲ್ಲ ಕಟ್ ಮಾಡ್ಕೊಂಡಿದ್ವಿ, ಟ್ರೈಲರ್ ಎಲ್ಲ ರೆಡಿ ಇತ್ತು. ಪಾರಂಜಿತ್ ಸರ್ ಅವ್ರಿಗೆ ತೋರಿಸಿದ್ವಿ, ಅದು ಅವ್ರಿಗೆ ಇಷ್ಟ ಆಯಿತು. ಸೊ ಅದರಿಂದ ಅವರು ಅದನ್ನು ಡಿಜಿಟಲಿ ರಿಲೀಸ್ ಮಾಡಿಕೊಟ್ರು. ನಮ್ಮ ಸಿನಿಮಾ ಟ್ರೈಲರ್ನ ಪಾರಂಜಿತ್ ಸರ್ ರಿಲೀಸ್ ಮಾಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಅದು ಅವರು ಕನ್ನಡದಲ್ಲೂ ಟ್ವೀಟ್ ಮಾಡಿ ಪರ್ಸ್ನಲ್ಲಾಗಿ ನಮ್ಮನ್ನೆಲ್ಲ ಟ್ಯಾಗ್ ಮಾಡಿ ನಮ್ಮ ಹೆಸರೆಲ್ಲ ಮೆನ್ಷನ್ ಮಾಡಿ, ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲೇ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಂಥದ್ದು ನನ್ನ ಇಂಟ್ರಡ್ಯೂಸೂ ಪಾರಂಜಿತ್ ಸರೇ ಅವರ ಟ್ವಿಟ್ಟರಲ್ಲಿ ಅವ್ರ ಫೇಸ್ಬುಕ್ಕಲ್ಲಿ ಎಲ್ಲ ನನ್ನ ಹೆಸರು ನವೀನ್ ಅಂತ ಇಂಟ್ರಡ್ಯೂಸ್ ಮಾಡಿಸಿದ್ದು ಸರ್ ಪಾರಂಜಿತ್ ಸರು. ಸೊ ತುಂಬ ಜನ ಕೇಳಿದ್ರು ನನಗೆ ಕನ್ನಡದಲ್ಲಿ ಯಾರೂ ಸಿಕ್ಕಿಲ್ವಾ ಅಂದರೆ, ನೀವು ಕನ್ನಡದಲ್ಲಿ ತುಂಬ ಜನ ಸೂಪರ್ ಸ್ಟಾರ್ಸ್ ಆಗಿರ್ಬೋದು, ತುಂಬ ಜನ ಇದಾರಲ್ವಾ, ನೀವು ಇಲ್ಲೇ ಮಾಡಿಸ್ಬೋದಿತ್ತು ಅಂತ. ಸೊ ನಾನು ತುಂಬ ಪ್ರಯತ್ನ ಮಾಡಿದ್ವಿ, ಚಿಕ್ಕ ಸಿನಿಮಾ ಅಲ್ವಾ, ಆ್ಯಕ್ಚುಲಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ರೀಚ್ ಮಾಡೋಕ್ಕಾಗಿಲ್ಲ. ಸೊ ಈ ಪ್ರೋಸೆಸ್ಸಲ್ಲಿ ಪಾರಂಜಿತ್ ಸರು ರಿಲೀಸ್ ಮಾಡಿಕೊಟ್ರು. ಆನಂತರ ಅನಿಸುತ್ತೆ ಇತ್ತೀಚೆಗೆ ಎಮರ್ಜಿಂಗ್ ಸೂಪರ್ ಸ್ಟಾರ್ ಡಾಲಿ ಧನಂಜಯ್ ಕೂಡ ನಿಮ್ಮನ್ನೇ ಅವ್ರ ಮನೆಗೆ ಕರೆಸ್ಕೊಂಡ್ರು ನಿಮ್ಮನ್ನು. ಅದು ಇವಾಗ ನಾನು ಅದೇ ಹೇಳ್ತಿದ್ದೆ. ಸೊ ಧನಂಜಯ್ ಸಾರು ಅಷ್ಟೇ, ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಜನಗೆ ಹೆಲ್ಪ್ ಮಾಡ್ತಿದ್ದಾರೆ. ಸ್ಟಾರ್ಸ್ಗೆ ಸ್ಟಾರ್ಸ್ ಅಂತಲ್ಲ, ಸ್ಟಾರ್ಸ್ ಅಂದರೆ ಕಾಮನ್ ಮ್ಯಾನು ಸ್ಟಾರ್ ಆಗಬೇಕು ಅಂತ ಅವರು ಕನ್ಸು ಕಾಣಿದ್ದಾರೆ. ಯಾಕಂದರೆ ಅವರು ತುಂಬ ಸ್ಟ್ರಗಲ್ ಮಾಡಿ ಮೇಲೆ ಬಂದಿರೋದು, ಆ್ಯಂಡ್ ಈಸ್ ಎಜುಕೇಟೆಡ್ ಆಲ್ಸೋ ಸರ್, ಎಜುಕೇಟೆಡ್ ಪರ್ಸನ್ನು. ಸೊ ಅವ್ರಿಗೆ ಗೊತ್ತಿದೆ ಯಾವ ಥರ ಸ್ಟ್ರಗಲ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ, ಒಳ್ಳೆ ಸ್ಟೋರೀಸ್ಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ. ಸೊ ಸರ್ ಕರೆದಿದ್ರು, ಡಾಲಿ ಸರು ಮೋಷನ್ ಪೋಸ್ಟ್ ರಿಲೀಸ್ ಮಾಡಿಕೊಟ್ರು. ಸೊ ನಾವು ಡಾಲಿ ಸರ್ ಮೋಷನ್ ಪೋಸ್ಟ್ ರಿಲೀಸ್ ಮಾಡಿದ್ಮೇಲೆ ಪಾರಂಜಿತ್ ಸರ್ ಟ್ರೈಲರ್ ರಿಲೀಸ್ ಮಾಡಿದ್ಮೇಲೆ ತುಂಬಾ ಜನರಿಗೂ ತಲುಪ್ತು. ನೀವು ಹೇಳ್ದಂಗೆ ಸೌತ್ ಇಂಡಿಯಾದಲ್ಲಿ ಪಾರಂಜಿತ್ ಇರ್ಬೋದು, ಮಾರಿ ಸೆಲ್ವರಾಜನ್ ಇರ್ಬೋದು, ಅಥವಾ ನೀವು ಮರಾಠಿಯಲ್ಲಿ ಈಗ ಬರ್ತಿರೋಂಥ ನಾಗರಾಜ್ ಮಂಜುಳ, ಇವರೆಲ್ಲ ಒಂದು ಸಿನಿಮಾ ಗ್ರಾಮರ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯಲ್ಲಿ ನಮಗೆ ಕನ್ನಡ ಚಿತ್ರರಂಗ ಏನು ಚಿತ್ರರಂಗದಿಂದ ನವೀನ್ ಅವ್ರನ್ನ ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಆ್ಯಕ್ಚುಲಿ ಇದು ತುಂಬ ದೊಡ್ಡ ಮಾತು, ನಾನು ಇನ್ನು ಈಗ ಇಂಡಸ್ಟ್ರಿಗೆ ಬರ್ತಾ ಇರೋ ವ್ಯಕ್ತಿ. ಸೊ ನನ್ನ ಅಷ್ಟೊಂದು ದೊಡ್ಡ ಕನಸುಗಳೆಲ್ಲ ಕಾಣಿಲ್ಲ. ಒಂದೊಳ್ಳೆ ಸಬ್ಜೆಕ್ಟ್ ಓರಿಯೆಂಟೆಡ್ ಮೂವಿ. ಈಗ ತುಂಬ ಜನ ಏನು ಹೇಳ್ತಾರೆ,
ತಮಿಳಲ್ಲಿ ಆ ಸಿನಿಮಾ ಬಂತು ಚೆನ್ನಾಗಿತ್ತು, ತೆಲುಗುವಲ್ಲಿ ಈ ಥರ ಸಿನಿಮಾ ಬಂತು ಚೆನ್ನಾಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮೂವೀಸು ಅಲ್ಲೂ ಇಲ್ಲಿ ಬರ್ತಿದೆ, ನಮ್ಮಲ್ಲಿ ಯಾಕೆ ಬರ್ತಿಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ನಮ್ಮ ಸ್ನೇಹಿತರೆ ಹೇಳ್ತಿದ್ರು, ಏನು ನಮ್ಮವರೆಲ್ಲ ಮಾಡೋಕ್ಕಾಗಲ್ಲ ಬಿಡು ಅದು ಅಂತ. ಸೊ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಯತ್ನದಲ್ಲಿ ನಾವು ಪಾಲಾರ್ ಸಿನಿಮಾ ಮಾಡಿದ್ದು ಸರ್. ಸರ್, ನೀವು ಪಾಲಾರ್ ಸಿನಿಮಾವನ್ನು ಮತ್ತು ಅದು ಯಾಕೆ ಆ ಒಂದು ಸಬ್ಜೆಕ್ಟನ್ನು ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಅನಿಸ್ತು, ಈ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಕ್ವೆಶನ್ ಸರ್. ಯಾಕಂದರೆ ಒಬ್ಬ ಡೈರೆಕ್ಟ್ರು ತನ್ನಲ್ಲಿರೋ ಕತೆನ ಬೇರೆ ಜನರಿಗೆ ಹೇಳಬೇಕು ಅಂದರೆ ತುಂಬ ಕತೆಗಳಿರುತ್ತೆ. ಯಾಕಂದರೆ ತುಂಬ ಜನ ಈಗ ಡೈರೆಕ್ಷನ್ಗೆ ಹೊಸ ಡೈರೆಕ್ಟರ್ಸ್ ಇದ್ದಾರೆ, ನನ್ನ ಥರ ತುಂಬ ಜನ ಇದ್ದಾರೆ, ಎಲ್ರಿಗೂ ಅವ್ರದೇ ಆದಂಥ ಕತೆಗಳಿರುತ್ತೆ. ಈಗ ನೀವು ಒಬ್ಬ ಡೈರೆಕ್ಟರ್ ಡೆಬ್ಯೂ ಡೈರೆಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಒಂದು 10 ಕತೆಗಳಾದರೂ ಇರುತ್ತೆ. ಸೊ ನಮ್ಮ ಹತ್ರನೂ ಆ ಥರ ಕತೆ ಇದೆ. ನಾವು ಪಾಲಾರ್ ಸಿನಿಮಾನೇ ನಾನೇನಿಕ್ ಮಾಡಿದೆ ಅಂದರೆ, ಮತ್ತೆ ಎಗೈನ್ ಇದೇ ಪ್ರೋಸೆಸ್ ಹೇಳಬೇಕು, ನಮ್ಮ ಜೀವನದಲ್ಲಿ ಏನು ನಡೆದಿರುತ್ತೆ, ಇಲ್ಲ ನಾವು ಚಿಕ್ಕ ವಯಸ್ಸಿಂದ ಏನು ನೋಡ್ಕೊಂಬಂದಿರ್ತೀವಿ, ನಮ್ಮ ಕಣ್ಮುಂದೆ ಕಾಣ್ತಾ ಇರೋವಂಥ ಕತೆಗಳೇ ಫಸ್ಟ್ ಮೈಂಡಲ್ಲಿರುತ್ತೆ. ಸೊ ಅದನ್ನು ನಾವು ಹೊರಗಿನ ಜಗತ್ತಿಗೆ ತೋರಿಸ್ಬೇಕು. ಈಗ ನಮ್ಮ ಮನೇಲಿ ಏನೋ ಒಂದು ಸಮಸ್ಯೆ ಆಗಿದೆ, ಇಲ್ಲ ನಮ್ಮ ಪಕ್ಕದ ಮನೇಲಿ ಸಮಸ್ಯೆ ಆಗಿದೆ, ಇಲ್ಲ ನಮ್ಮ ಕಾಲೋನಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತಂದರೆ ನಮಗೆ ಮಾತ್ರ ಗೊತ್ತಿರುತ್ತೆ, ಇಲ್ಲ ಒಂದು ಇಬ್ಬರು ಮೂವರಿಗೆ ಗೊತ್ತಿರುತ್ತೆ. ಈಗ ಮಾಧ್ಯಮಗಳಿಂದ ಏನಾದರೂ ಒಂದು ಸಮಸ್ಯೆ ಆಯಿತು ಅಂದರೆ ತುಂಬ ಜನರಿಗೆ ತಲುಪ್ತಾ ಇದೆ. ಆದರೆ ಈ ಥರ ಘಟನೆಗಳು ಆಧರಿಸಿ ನಮ್ಮ ಮನಸ್ಸಲ್ಲಿ ಏನು ತುಂಬ ವರ್ಷಗಳಿಂದ ಮಿಡಿತಾ ಇತ್ತು ಅಂಥ ಕತೆನ ಮಾಡೋಣ ಸ್ಟ್ರಾಂಗ್ ಕಂಟೆಂಟಿಂದ. ಅದು ಈಗ ಇಂಥ ಸಬ್ಜೆಕ್ಟ್ಸ್ ಮಾಡಿದ್ರೆ ಆರ್ಟ್ ಸಿನಿಮಾ ಹೋಲಿಸ್ಬಿಡ್ತಾರೆ, ಆರ್ಟ್ ಸಿನಿಮಾ ಅಲ್ಲ, ಕಮರ್ಷಿಯಲ್ ಸಿನಿಮಾನೇ. ಇಂಥ ಸಬ್ಜೆಕ್ಟ್ನ ಕಮರ್ಷಿಯಲ್ ಸಿನಿಮಾ ಯಾವ ಥರ ಮಾಡಬೇಕು ಅಂತ ಮಾಡಿದ್ದೆ ಪಾಲಾರ್ ಸಿನಿಮಾ. ಇದಕ್ಕೆ ನಾವು ನಮ್ಮ ಅವಭಿಜಿತ ಕೋಲಾರ ಜಿಲ್ಲೆಯವರು, ನಾವು ನಮ್ಮ ಉಮಾ ಮೇಡಮ್ ಅವರು ನಮ್ಮ ಕೋಲಾರ ಜಿಲ್ಲೆಯವರೇ. ಸೊ ನಮ್ಮ ಜಿಲ್ಲೆಯಲ್ಲಿ ಆದಂಥ ಕೆಲವೊಂದು ಸಮಸ್ಯೆಗಳು, ಈಗ ಇಂಥ ಸಮಸ್ಯೆಗಳು ಬೇರೆ ತುಂಬ ಕಡೆ ಆಗಿರುತ್ತೆ. ಸೊ ಅದನ್ನೇ ಒಂದು ನೈಜ ಘಟನೆಗಳನ್ನೆಲ್ಲ ನಾವು ಸ್ಟೋರಿ ಫಾರ್ಮೇಷನ್ ಮಾಡಿ, ಅದು ಈಗ 4-5 ಕತೆಗಳಾಗಿರುತ್ತೆ. ಸಿನಿಮಾ ನಿರ್ದೇಶಕರಿಗೆ ಅಂದರೆ ಸ್ಟೋರಿ ಫಾರ್ಮ್ ಮಾಡುವಾಗ ಯಾವ ಥರ ಮಾಡಬೇಕು ಅನ್ನೋ ಒಂದು ಐಡಿಯಾ ಇಟ್ಕೊಂಡ್ಬಿಟ್ಟು, ಸೊ ಅದು ಸಿನಿಮಾ ನೋಡಿದಾಗ ನಿಮಗೆ ಇದು ಒಂದೇ ಕತೆ, ಎಂಡ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಇದು ಒಂದೇ ಕತೆ ಅನ್ನೋ ಥರ ಇರುತ್ತೆ. ಬಟ್ ಸ್ಟೋರಿ ಫಾರ್ಮೇಷನ್ಗಿಂತ ಬ್ಯಾಕ್ ಪ್ರೋಸೆಸ್ ಏನಿರುತ್ತೆ, ಸೊ ನಾವು ಕೆಲವೊಂದೆಲ್ಲ ಘಟನೆಗಳನ್ನ ತಗೊಂಡು ಒಂದೇ ಥರ ಫಾರ್ಮೇಷನ್ ಮಾಡಿ ಪ್ರೆಸೆಂಟ್ ಮಾಡಿರ್ತೀವಿ ಸಿನಿಮಾ. ಸೊ ಆ ಪ್ರೋಸೆಸ್ಸೇ ಪಾಲಾರ್ ಸಿನಿಮಾ. ನಮ್ಮ ಭಾಷೆನೂ ಅಷ್ಟೇ, ದೇವನಹಳ್ಳಿ ಕೋಲಾರ ಜಿಲ್ಲೆ ಕೋಲಾರ ಮತ್ತು ಸರೌಂಡಿಂಗಲ್ಲಿ ಮಾತಾಡೋ ಅಂತ ಕನ್ನಡ ನಮ್ಮ ಸ್ಲ್ಯಾಂಗೇ ಒಂಥರ ಇರುತ್ತೆ. ನಾವು ಆಚೆ ಕಡೆ ತುಂಬ ಜನರ ಹತ್ರ ಮಾತಾಡೋವಾಗ ನಿನ್ನ ಕನ್ನಡ ಏನೋ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಕೇಳ್ತಾರೆ. ಸೊ ಆ ಥರ ಕನ್ನಡನ ಯೂಸ್ ಮಾಡಿಕೊಂಡು, ಯಾಕಂದರೆ ನಾವು ಮಾತಾಡೋವಾಗ ಒಂದೊಂದು ಸರಿ ತೆಲುಗು ಮಿಶ್ರಿತ ಪದಗಳು ಬರುತ್ತೆ. ಕರೆಕ್ಟ್, ಸಿನಿಮಾದಲ್ಲೂ ಅದೇ ಥರ ಇದೆ. ಬಟ್ ಒಂದೊಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ ಅಂತ ನನಗನ್ನಿಸ್ತಿದೆ ಸರ್. ಈಗ ನಮ್ಮ ಕನ್ನಡಿಗರಿಗೆ ಸಿನಿಮಾ ಅಂತಂದರೆ ಅಲ್ಲೊಂದು ಲವ್ ಇರಬೇಕು, ಅಲ್ಲೊಂದು ಫೈಟ್ ಇರಬೇಕು, ಅಲ್ಲೊಂದು ಒಂದಷ್ಟು ಡ್ಯುಯಟ್ ಸಾಂಗ್ಸ್ ಇರಬೇಕು. ನಿಮ್ಮ ಸಿನಿಮಾ ಅದೇ ಥರ ಇದೆಯಾ? ನಮ್ಮ ಸಿನಿಮಾದಲ್ಲಿ ಲವ್ ಇದೆ, ಫೈಟ್ ಇದೆ, ಡ್ಯುಯಟ್ ಇದೆ. ಆದರೆ ಇದೆಲ್ಲ ಏನಕ್ಕೆ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟು. ಏನಕ್ಕೆ ಬರುತ್ತೆ ಅಂದರೆ ಒಂದು ಕತೆಗೆ ಏನೆಲ್ಲ ಅಂಶಗಳು ಬೇಕಾಗುತ್ತೆ. ಈಗ ನಮ್ಮ ನಾಯಕ ನಟಿ ನಾಯಕ ಇರ್ತಾರೆ, ಅವ್ರದ್ದು ಒಂದು ಲವ್ ಇರುತ್ತೆ. ಆದರೆ ಇದು ಲವ್ ಸ್ಟೋರಿ ಥರ ಮಾಡಿಲ್ಲ. ಆ ಲವ್ ಏನಕ್ಕಾಯಿತು, ಅದ್ರ ಹಿಂದಿನ ಪ್ರೋಸೆಸ್ ಏನು, ಇಲ್ಲ ಇವ್ರ ಲೈಫಲ್ಲಿ ಏನಾಗಿರುತ್ತೆ, ಅವ್ರ ಲೈಫಲ್ಲಿ ಏನಾಗುತ್ತೆ, ಇವ್ರು ಮಾಡ್ತಿರೋ ಸ್ಟ್ರಗಲ್ಸ್ ಏನು. ಆ್ಯಕ್ಚುಲಿ ಇದು ಲವ್ ಸ್ಟೋರಿ ಮೂವಿ ಅಲ್ಲ, ಇದು ಕಂಪ್ಲೀಟ್ಲಿ ಒಂದು ರಿವೆಂಜ್ ಆ್ಯಕ್ಷನ್ ಸಿನಿಮಾ, ರಿವೆಂಜ್ ಸ್ಟ್ರಗಲ್ ಸಿನಿಮಾ, ಮಹಿಳಾ ಪ್ರಧಾನ ಚಿತ್ರ ಅಂತ ಹೇಳ್ಬೋದು ನಾವು. ನನಗೆ ಅದು ಟ್ರೈಲರ್ ನೋಡ್ತಿರುವಾಗ ಮೇಡಮ್ ಬರೋದು ಅದೆಲ್ಲ, ಈ ತೆಲುಗಲ್ಲಿ ಎರಸೈನಮ್ ಅಂತ ಒಂದು ಸಿನಿಮಾ ಬಂದಿತ್ತು ಹಿಂದೆ, ನೀವು ಆ ಕಂಬಳಿ ಹಾಕ್ಕೊಂಡಿರೋದು ಅದೆಲ್ಲ ನೋಡ್ಬಿಟ್ಟು ತಮಟೆ ಇಟ್ಕೊಂಡಿದ್ದಾರೆ ಎರಸೈನಮ್ಮಲ್ಲಿ, ಅವಳು ಬಂದಕ್ಕೆ ಇಟ್ಕೊಂಡಿರ್ತವೆ, ಆ ಥರ ಅನ್ನಿಸ್ತು ಮೇಡಮ್. ನಿಮ್ಮ ರೋಲ್ ಬಗ್ಗೆ ಹೇಳಿ ಪಾಲಾರ್ ಸಿನಿಮಾದಲ್ಲಿ. ನಮಸ್ಕಾರ, ಮೊದಲನೇದಾಗಿ ಪೀಪಲ್ ಟಿ ವಿ ಅವ್ರಿಗೆ ಧನ್ಯವಾದಗಳು. ಹಾಗೆ ನನಗೆ ಈ ಪ್ರಮುಖ ಪಾತ್ರವನ್ನು ಕೊಟ್ಟಿರುವಂತಹ ಜೀವ ನವೀನ್ ಸರ್ ಅವ್ರಿಗೆ, ನಮ್ಮ ನಿರ್ದೇಶಕರು ಕೂಡ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ಪಾತ್ರ ನನಗೆ ತುಂಬ ಇಷ್ಟ ಆಗಿದ್ದು ಯಾಕೆ ಅಂತಂದರೆ, ನಾನು ಸರ್ ಹೇಳಿದಾಗೆ ಅವಿಭಜಿತ ಕೋಲಾರ ಜಿಲ್ಲೆ ಒಳಗಿರೋದ್ರಿಂದ ಮೊದಲನೇದಾಗಿ ಪ್ರಾದೇಶಿಕ ಸೊಗಡು ಮತ್ತು ಆ ಭಾಷಾ ಸೊಗಡು ಇದೆಯಲ್ಲ,
ಅದು ನನ್ಗೆ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡ್ತು. ಈ ಹಿಂದೆ ಕೂಡ ನಾನು ಸಿನಿಮಾ ಬಂಡಿ ಅನ್ನೋಂಥ ಸಿನಿಮಾದಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ತೆಲುಗುನ ಮಾತಾಡಿದ್ದೆ. ಈ ಸಿನಿಮಾದಲ್ಲಿ ಕೂಡ ಸರ್ ಹೇಳಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮ್ಮ ಕೋಲಾರ ಕನ್ನಡ ಇರುತ್ತೆ ಅಂತ. ಅದು ಹೇಗಿರುತ್ತೆ ಅಂತಂದರೆ, ಜಮೀನಿಗ್ಲಾಗ ಏನು ಬೆಳಿತೀರಿ ಅಂತಂದರೆ, ಏರೋಪ್ಲೇನ ಬೆಳೆಯಕ್ಕಾಗ್ತದೆ, ಹೊಟ್ಟೆಗೆ ತಿನ್ನಕ್ಕ ರಾಗಿ ಟೊಮೆಟೊ ಇಂಥವು ಬೆಳೆದು ಅಂತ ಇರುತ್ತಲ್ಲ, ಈ ಥರದ್ದು ಲ್ಯಾಂಗ್ವೇಜ್ ಅದರಲ್ಲಿದೆ. ಕಂಪ್ಲೀಟಾಗಿ ಆ ಭಾಷೆನೇ ಬಳಸಿದ್ದಾರೆ. ಅದೊಂದು ಅಲ್ಲದೆ ಈ ಥರದ್ದು ನಾವು ಕೂಡ ಗಡಿ ಭಾಗದಲ್ಲಿ ನಾವು ಸಣ್ಣವರಿದ್ದಾಗ್ಲಿಂದ ಕೂಡ 3 ರೂಪಾಯಿಗೆ ಪ್ರೊಜೆಕ್ಟ್ ಮಾಡ್ತಾ ಇರೋಂಥ ಸಿನಿಮಾಗಳು ನೋಡಿದವರು. ಯಾವುದು ಪೆದ್ದರಾಯಲ್ ರೆಡ್ಡಿ, ಯಾವ್ದು ಸರ್ ಅದು, ಪೆದ್ದರಾಯಿಡು, ಪೆದ್ದರಾಯಿಡು, ಈ ಥರ ತೆಲುಗು ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದವರು. ಅದು ಯಾವುದು, ಹೊಸೆ ರಾಮುಲಮ್ಮ, ಈ ತರ ಸಿನಿಮಾಗಳೆಲ್ಲ. ಹೊಸೆ ರಾಮುಲಮ್ಮ ಆಕ್ಚುಲಿ ಅವಾಗ ಹೇಳಕೊಟ್ಟಿದ್ದು ವಿಜಯಶಾಂತಿ. ಹೌದೌದು ಸರ್, ತುಂಬಾ ಜನ ನಮ್ಮ ಟ್ರೈಲರ್ ನೋಡಿ ನಮ್ಮ ತೆಲುಗು ಭಾಗದವರೆಲ್ಲ ಹೊಸೆ ರಾಮುಲಮ್ಮ ಸಿನಿಮಾ ನೋಡಿದ್ವಿ, ಪಾಲಾರ್ ಅಲ್ಲಿ ಆ ತರ ಆಗ್ಬಹುದಾ ಅಂತ ಕೇಳಿದ್ರು. ನನಗೆ ಅನ್ಸಿದ್ದ ಅದೇ, ಅದಕ್ಕೆ ನಿಮ್ಗೆ ಹೇಳಿದ್ದು. ಹಂಗ ಹೇಳಿದ್ರು, ಅವನ್ನೆಲ್ಲ ನೋಡಿದ್ವಲ್ಲ, ಅದೇ ಹಾಡುಗಳು ನಮ್ಗೆಲ್ಲ ಗೊಂದ್ಬಿಟ್ಟೋದ ಗಡಿ ಭಾಗದಲ್ಲಿ. ಅವನ್ನೆಲ್ಲ ನೋಡಿದ್ದು ತಲೆಯಲ್ಲಿ ಕಲ್ಪನೆಯಲ್ಲಿ ಉಳಿದಿದ್ದವು. ಮತ್ತೆ ಇವ್ರು ಹೇಳಿದಾಗ ಅದನ್ನೇ ನಾವು ಅಡಾಪ್ಟ್ ಮಾಡ್ಕೊಳ್ಲಿಲ್ಲ ಅಂದ್ರೂ, ನಾವು ಕೂಡ ಎಜುಕೇಶನ್ ಮಾಡುವಾಗ ಮತ್ತೆ ಬೇರೆ ಬೇರೆ ಪ್ರೋಸೆಸ್ ಅಲ್ಲಿ ಸಾಮಾಜಿಕವಾಗಿ ನಡೀತಿರುವಂತ ಘಟನೆಗಳನ್ನ ನೋಡಿರ್ತೀವಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ನೋಡಿದೀವಿ. ಎಲ್ಲೋ ಒಂದ್ ಕಡೆ ಕೋಲ್ ಮುಟ್ಟಿದ ಕಾರಣಕ್ಕೆ ದಂಡ ಹಾಕುವಂಥದ್ದು, ನೀರು ಕುಡ್ದಿದ್ದಕ್ಕೆ ಅದ್ ಇಡೀ ಟ್ಯಾಂಕ್ ಅನ್ನ ಖಾಲಿ ಮಾಡುವಂಥದ್ದು, ಈ ತರದ್ದು ಇನ್ಸಿಡೆಂಟ್ಗಳೆಲ್ಲ ನಾವು ನೋಡ್ಕೊಂಡೇ ಬಂದಿರೋದ್ರಿಂದ ಯಾಕೆ ನಾನು ಈ ಕಥೆನ ಮಾಡಬಾರ್ದು, ಈ ಕಥೆಯಲ್ಲಿ ಪಾತ್ರ ಮಾಡಬಾರ್ದು. ನಾನು ಕೂಡ ಅದೇ ತರದ್ದು ಒಂದು ಸಮಾಜದಿಂದ ಬಂದವಳು, ಎಲ್ಲ ಕಂಡಿರೋವಳು ನಾನು, ಚೆನ್ನಾಗಿರುತ್ತೆ. ಮತ್ತೆ ನಾನು ಪ್ರೊಫೆಷನಲ್ ಆಕ್ಟರ್ ಆಗಿ ಈ ತರದ ಕಥೆನ ಯಾಕೆ ಮಾಡಬಾರ್ದು ಅಂತ ಅನಿಸ್ತು. ಇಷ್ಟ ಆಗಿ ಈ ಕ್ಯಾರೆಕ್ಟರ್ ಮಾಡಿದ್ದೀನಿ. ನೀವು ಸಿನಿಮಾ ಇದಕ್ಕೆ ಹೇಗೆ ಎಂಟ್ರಿ ಆಗಿದೆ, ಹೇಗೆ ನೀವು ಅಂದ್ರೆ ಈ ತರದ ಒಂದು ಫೋರಂಗೆ? ಸಣ್ಣವರಿದ್ದಾಗಿಂದ ಮಾಮೂಲಿ ನಮ್ಮ ಪರಿಸರದಲ್ಲಿ ಬರುವಂತ ರಿಚುವಲ್ಸ್ ಆಚರಣೆಗಳ ಮೂಲಕ ಅದು ನಮ್ಮಲ್ಲಿ ಬೀಜ ಬಿತ್ತಿರುತ್ತೆ. ಅದಾದ್ಮೇಲೆ ನಾನು ಎಜುಕೇಶನ್ ಮಾಡುವಾಗ ಕೋಲಾರದಲ್ಲಿ ಆದಿಮ ಅಂತ ಒಂದು ಸಂಸ್ಥೆ ಇದೆ, ಕಲಾ ಶಿಕ್ಷಣ ಕೇಂದ್ರ, ರಾಮಯ್ಯ ಸರ್ ಮತ್ತೆ ಒಂದಷ್ಟು ಜನ ಎಲ್ಲ ಸೇರಿ ಕಟ್ಟಿದ್ದಂಥದ್ದು. ಮುಖ್ಯವಾಗಿ ನನ್ನ ಗುರುಗಳು ರಾಮಯ್ಯ ಸರ್ ಅವರು. ಆ ಸಂದರ್ಭದಲ್ಲಿ ಹೆಚ್ಚು ನನಗೆ ಅಟ್ರಾಕ್ಟ್ ಮಾಡಿದಂಥ ಸ್ಥಳ ಅದು. ಏನು ಹುಣ್ಣಿಮೆ ಬಂದ್ಬಿಟ್ರೆ ಸಾಕು, ಇಡೀ ಬೆಟ್ಟದಲ್ಲಿ ಚಂದ್ರ ಒಂದು ದೊಡ್ಡ ಲೈಟು, ಅದ್ರ ಮಧ್ಯೆ ಬೆಟ್ಟಗಳ ನಡುವೆ ಒಂದಷ್ಟು ನಾಟಕಗಳು, ಒಂದಷ್ಟು ಹಾಡು ಗುಣಗ್ತಾ ಇದ್ರೆ ಯಾವುದೋ ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತಿತ್ತು. ನಮ್ಗಂತೂ ಹುಣ್ಣಿಮೆ ಬಂದ್ರೆ ಸಾಕು ಅಂತ ಕಾಯ್ತಿದ್ವಿ ನಾವು. ಯಾಕೆ ಅಂತಂದ್ರೆ ಅವಾಗೆಲ್ಲ ವೆಹಿಕಲ್ ಎಲ್ಲ ಕಡಿಮೆ ಇತ್ತು, ಒಂದೇ ಒಂದು ಬಸ್ ಇತ್ತು, ಆ ಬಸ್ ಒಂದು 6 ಸರಿ ಏನು ಹೋಗಿ ಬರ್ತಿತ್ತು ಬೆಟ್ಟದ ಮೇಲೆ. ನಮ್ಗೆ ಒಂದ್ ವೆಹಿಕಲ್ ಕಳ್ಸೋರು ಆದಿಮದಿಂದ, ಆ ವೆಹಿಕಲ್ ಹೋಗೋರು ಹೋಗೋರು ಮತ್ತೆ ನಾವು ನಡ್ಕೊಂಡು ಕೂಡ ಹೋಗ್ತಿದ್ವಿ. ಯಾಕೆಂತಂದ್ರೆ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿರ್ತಿತ್ತು. ಒಂದು 20 ನಿಮಿಷ ಅಷ್ಟೊತ್ತಿಗೆ ಬೆಟ್ಟ ಹತ್ಬಿಡ್ತಿದ್ವಿ. ಇದೆಲ್ಲ ಒಂಥರ ನನ್ಗೆ ಸಖತ್ತಾಗಿ ಅನಿಸ್ತಿತ್ತು ಸರ್, ಅಟ್ಮಾಸ್ಫಿಯರ್ ಎಲ್ಲನೂ. ಆಮೇಲೆ ಏನೋ ಸಮಥಿಂಗ್ ಇದೆಯಲ್ಲ ಇದರಲ್ಲಿ. ಮೊದಲೇ ನಮಗೆ ನಮ್ಮ ಹಳ್ಳಿಯಲ್ಲಿ ಸಮಾಜದಲ್ಲಿ ಪರಿಸರದಲ್ಲಿ ಒಂದಷ್ಟು ಬೀಜ ಬಿತ್ತಿರುತ್ತೆ, ಏನು ಬುರಕಥ ಅಂತ ಫಾರಮ್ಸ್ ಆಗಿರ್ಬೋದು, ಅದರ ಮೂಲಕ ಬರುವಂಥ ನಾಟಕಗಳು, ಸ್ಯಾಸಲ್ ಸಿನಿಮಾ, ಸ್ಯಾಸಿ ಚಿನ್ನಮ್ಮ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಸಾಸುಲ ಚಿನ್ನಮ್ಮ ಅಂತ ತೆಲುಗಲ್ಲಿ ಹೇಳ್ತಾರೆ, ಹರಿಕತೆಗಳಾಗಿರ್ಬೋದು, ಭಜನೆಗಳಾಗಿರ್ಬೋದು, ಮತ್ತೆ ಈ ಮಾಲೆ ಹಾಕುವಂತ ಇದಾಗಿರ್ಬೋದು, ಇವೆಲ್ಲ ಒಂದಷ್ಟು ರಿಚುವಲ್ಸ್ ನಮ್ಗೆ ಪ್ರಭಾವ ಬೀರಿರ್ತದೆ. ಅದೇ ತರದ್ದು ಇಲ್ಲಿ ಬೇರೆ ಏನೋ ನಡೀತಿದೆಯಲ್ಲ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅನ್ಸಕ್ ಶುರು ಆಯ್ತು. ಓ, ಇದು ನಾಟಕ, ಇದು ಪ್ರೊಫೆಷನಲ್ ಆಗಿ ಮಾಡಕ್ ಬರೋಂಥವ್ರು ಇಲ್ಲಿ ಇಲ್ಲಿ ಬೇರೆ ಬೇರೆ ತರದ್ದು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ, ಇದನ್ನ ನಾವು ತಿಳ್ಕೋಬೇಕು, ನಮ್ಗೆ ತಿಳಿದೇ ಇರೋಂಥದ್ದೇನೋ ಇದೆ ಇಲ್ಲಿ ಅಂತ ಅನ್ಸಕ್ ಶುರುವಾಯ್ತು. ಅವಾಗ ಅಲ್ಲಿಂದ ಮತ್ತೆ ಒಂದು ಮೆಟ್ಲು ಹತ್ತಿದ್ದು ಸರ್, ಅಲ್ಲಿಂದ ನೀನಾಸಂ ನಾಟಕಗಳು ಬರ್ತಿದ್ವು ಅಲ್ಲಿಗೆ ಪ್ರದರ್ಶನ ಮಾಡಲಿಕ್ಕೆ. ನಮ್ಮ ಹಳ್ಳಿಗಳಲ್ಲಿ ಪೌರಾಣಿಕ ನಾಟಕಗಳು ಈ ಥರದ್ದು ಒಂಥರ ಪ್ರದರ್ಶನ ಮಾಡ್ತಾರೆ. ಮತ್ತೆ ಬೇರೆ ಕಡೆ ನೋಡಿದ್ರೆ ಬೇರೆ ಥರ ಬೀದಿ ನಾಟಕಗಳು, ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೇನು ಬೀದಿ ನಾಟಕಗಳಲ್ಲೆಲ್ಲ ಅಭಿನಯಿಸಿದ್ದೆ ನಾನು, ಜಾಥಾಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಆದ್ರೆ ಇಲ್ಲಿ ಏನೋ ಒಂಥರ ಇದೆಯಲ್ಲ, ಒಂದು ವಿಂಗ್ಸ್ ಇರ್ತದೆ, ಒಂದು ಚೌಕಟ್ ಇರ್ತದೆ, ಎಷ್ಟು ಗೊತ್ತಾಗಿ ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡ್ತಾರ, ಆ ಥರದ್ದೆಲ್ಲ ಗಮನಿಸ್ತಿರ್ಬೇಕಾದ್ರೆ ನಾನು ಈ ಥರದನ್ನ ಕಲಿಬೇಕು ಅಂತ ಅನ್ಸಕ್ ಶುರುವಾಯ್ತು.
ಒಂದ್ 2-3 ವರ್ಷ ಹಾಗೆ ಸಸ್ಟೈನ್ ಆಗಿದ್ದು, ಡಿಗ್ರಿ ಮುಗಿಸಿದ ತಕ್ಷಣ ನನ್ಗೆ ಮತ್ತೆ ನೀನಾಸಂ ನೆನಪಾಯ್ತು ಸರ್. ಪೇಪರ್ ಓದ್ತಿರ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಅದನ್ನ ನೋಡ್ಬಿಟ್ಟು ನಾನು ಈ ಸರಿ ಅಪ್ಲಿಕೇಶನ್ ಹಾಕ್ಬೇಕು ನಾನು ಅಂತ ಅನ್ಸಿ ನೀನಾಸಂ ಅಪ್ಲಿಕೇಶನ್ ಹಾಕಿದೆ. 1 ಇಯರ್ ಕೋರ್ಸ್ ಮಾಡ್ಕೊಂಡು 3 ವರ್ಷ ನಾನು ಅಲ್ಲಿ ತಿರ್ಗಾಟ ಕೂಡ ಮಾಡಿದ್ದೀನಿ. ಹೌದು ಸರ್. ಸರಿಗ ಸಿನಿಮಾ ಅಂದ ತಕ್ಷಣ ಸಿನಿಮಾದಲ್ಲಿ ಹೀರೋಯಿನ್ ಆಯ್ಕೆ ಮಾಡ್ಬೇಕಾದ್ರೆ ಅವ್ರ ತೆಳ್ಳಗಿರ್ಬೇಕು ಬೆಳ್ಳಗಿರ್ಬೇಕು ಅನ್ನೋದು ಒಂದು ಸೆಟ್ ಆಗ್ಬಿಟ್ಟಿದೆ ಜನರು ಕೂಡ ಅಷ್ಟೇ ನೋಡುವಾಗ. ನೀವು ಇದನ್ನ ಬ್ರೇಕ್ ಮಾಡಿದೀರ ನಿಮ್ ಸಿನಿಮಾದಲ್ಲಿ, ಇವರನ್ನೇ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್, ಅಥವಾ ನಿಮ್ಗೆ ಆ ಒಂದು ಇದು ನೀವು ಯಾಕೆ ಫಾಲೋ ಮಾಡ್ಲಿಲ್ಲ ಸರ್? ಆಕ್ಚುಲಿ ನೀವು ಈಗ ಹೇಳಿದ್ರಲ್ಲ, ಒಂದು ಸಿನಿಮಾ ನಾಯಕಿ ಅಂದ್ರೆ ಬೆಳ್ಳಿಗೆ ಇರಬೇಕು, ಅಂದ್ರೆ ಬೆಳ್ಳಿಗೆ ಏನಕ್ಕೆ ಇರಬೇಕು ಅಂದ್ರೆ ಅಲ್ಲಿ ನೋಡಕ್ ಬಂದಿರೋ ಆಡಿಯನ್ಸು ಅದನ್ನ ಕೇಳ್ತಾರೆ ಅನ್ನೋ ಒಂದು ಮನೋಭಾವ ಜನರಲ್ಲಿತ್ತು. ನಮಗೆ ರಿಯಲಿಸ್ಟಿಕ್ ಕತೆಗಳು ಅಂತ ಮಾಡಿದಾಗ ಇಲ್ಲ ಯಾವುದೇ ಒಂದು ಸಿನಿಮಾ ಮಾಡಿದಾಗೂ ಒಂದು ಪಾತ್ರ ಹೆಂಗಿರಬೇಕು, ಈಗ ನೈಜವಾಗಿ ಏನು ನಡೆದಿರುತ್ತೋ ಆ ಥರ ವ್ಯಕ್ತಿನ ತೋರಿಸ್ತರೆ ನನಗೂ ಈ ಸಿನಿಮಾ ಮಾಡ್ತಿದ್ದೀನಿ ಈ ಕತೆಗೆ ಇವರು ಸೂಟು ಅನ್ನೋದು ನನಗೆ ಅನಿಸ್ಬೇಕು ಫಸ್ಟು. ಯಾಕಂದರೆ ನಾನು ನೋಡಿರೋ ಅಂಥ ಪಾತ್ರಧಾರಿಗಳು ಇವಾಗ ಕೆಲವೊಂದು ನೈಜ ಘಟನೆಗಳು ಅವು ಏನು ಹೇಳಿದ್ವಿ, ಸೊ ಅವೆಲ್ಲನೂ ಈಗ ನಾವು ಯಾವುದೋ ಕಮರ್ಷಿಯಲ್ ಆಗಿರೋ ಅಂಥ ಅವ್ರನ್ನ ತೊಗೊಂಬಂದು ತೋರಿಸಿದ್ರೆ ಜನರಿಗಿಂತ ಆಡಿಯನ್ಸ್ಗಿಂತ ಫಸ್ಟು ಅದನ್ನು ಆಪೋಸ್ ಮಾಡೋ ವ್ಯಕ್ತಿ ನಾನೇ. ಸೊ ಅದರಿಂದ ನನಗೆ ಯಾವ ಥರ ವ್ಯಕ್ತಿಗಳು ಬೇಕು ಅನ್ನೋದು ನನ್ನ ಮೈಂಡಲ್ಲಿ ಕ್ಲಾರಿಟಿ ಇತ್ತು, ಇದೇ ಥರ ಸೀನ್ ಇರಬೇಕು ಅಂತ. ಇವಾಗ ನಾಯಕ ನಟ ಆಗಿರ್ಬೋದು ಅವರು ಅಷ್ಟೇ, ತಿಲಕ್ ಅಂತ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಲ್ಲಿ ಅವರು ಟ್ರೈನ್ ಆಗಿದ್ದಾರೆ. ಸೊ ನಾನು ಫಸ್ಟೇ ಫಿಕ್ಸ್ ಆಗಿದ್ದೆ. ಈಗ ಬೇರೆ ಬೇರೆ ಕಡೆಯೂ ಅಷ್ಟೇ, ಅಂದರೆ ನೀವು ಹೇಳ್ದಂಗೆ ಈ ಥರ ಇರೋದನ್ನು ಬೇಡ, ಇದನ್ನು ಬ್ರೇಕ್ ಮಾಡೋಣ ಅಂತೇಳ್ಬಿಟ್ಟು. ಅದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ನಮ್ಮ ಭಾಷೆ, ಗಡಿ ಭಾಷೆ ಮಾತಾಡೋದು. ನನಗಿಂತ ಸಲೀಸಾಗಿ ಮೇಡಮ್ ಅವ್ರು ಮಾತಾಡ್ತಾರೆ, ದೇವನಹಳ್ಳಿ ಭಾಗಕ್ಕೆ ಬಂದಾಗ ತಿಲಕ್ ಮಾತಾಡ್ತಾರೆ. ಸೊ ಆ ಥರ ಭಾಷೆನೇ ನಮಗೆ ಬೇಕಾಗಿರೋದ್ರಿಂದ ಈ ಭಾಷೆಯನ್ನು ಇಟ್ಕೊಂಡು ಕನ್ನಡದಲ್ಲಿ ಯಾವ್ದಾದ್ರು ಸಿನಿಮಾ ಬಂದಿದೆಯಾ? ಈಗ ಮಂಡ್ಯ ಭಾಷೆ ಇಟ್ಕೊಂಡು ಬಂದಿದೆ, ಯಶ್ ಸಿನಿಮಾನೇ ಬಂದಿದೆ, ಕಿರಾತಕ ಬಂದಿದೆ, ಬಟ್ ನಿಮ್ಮ ಭಾಗದ ಸಿನಿಮಾ ಇಟ್ಕೊಂಡು ಅಂದ್ರೆ ಭಾಷೆ ಇಟ್ಕೊಂಡು ಸರ್, ಈಗ ಕೆಲವೊಂದು ಸಿನಿಮಾದಲ್ಲಿ ಯಾರಾದ್ರೂ ಒಂದು ಆರ್ಟಿಸ್ಟು ಆ ಭಾಷೆನ ಮಾತಾಡು ಇರಬಹುದೇ ಹೊರತು ಸಂಪೂರ್ಣ ಸಿನಿಮಾ ಈ ತರ ಬಂದಿರೋದು ನಾವು. ನಿಮ್ದು ಫಸ್ಟ್? ಹೌದು ಸರ್. ಈಗ ಟ್ರೈಲರ್ ನೋಡಿ ತುಂಬಾ ಜನ ಅಂದ್ರು ಕನ್ನಡ ಡಿಫ್ರೆಂಟ್ ಆಗಿದೆ ಆದ್ರೆ ತುಂಬಾ ಚೆನ್ನಾಗಿದೆ. ನಾವು ಒಂದು ಕನ್ನಡ ಸಿನಿಮಾ ಅಂತಂದ್ರೆ ಒಂದು ಮೈಸೂರು ಕರ್ನಾಟಕ ಕನ್ನಡ ಏನಿದೆ ಅದನ್ನ ಯೂಸ್ ಮಾಡ್ತೀವಿ ಒಂದು ಸಿನಿಮಾ ರಂಗದಲ್ಲಿ. ಸೊ ಇದನ್ನ ನಾವು ಫಸ್ಟ್ ಟೈಮು ನಮ್ಮ ಗಡಿನಾಡ ಕನ್ನಡ ಇಂದ ಮಾಡಿದ್ವಿ. ಮತ್ತೆ ಮೇಡಮ್ ಅವರು ಹೇಳಿರ್ಬೋದು ಇವಾಗ ಹೇಳಿದ್ರು ಅಲ್ವಾ, ಸೊ ನಾವು ತೆಲುಗು ಸಿನಿಮಾಸ್ ನೇಮ್ಸ ಯಾಕೆ ಹೇಳಿದ್ವಿ ಅಂದ್ರೆ ನಮ್ಗೆ ಕನ್ನಡ ಸಿನಿಮಾ ನೋಡೋ ಆಕ್ಸೆಸ್ ಇರಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ. ಈಗ ವೀಕ್ಷಕರು ಅನ್ಕೋಬಹುದು ಇವರು ಕನ್ನಡ ಸಿನಿಮಾಗಿಂತ ತೆಲುಗು ಸಿನಿಮಾಗಳ ಹೆಸರು ಹೇಳಿದ್ರಲ್ವಾ ಅಂತ. ನಮಗೆ ನೋಡಕ್ಕೆ ಭಾಗ್ಯನೇ ಸಿಕ್ಕಿಲ್ಲ. ನಮಗೆ ಕನ್ನಡ ಸಿನಿಮಾಗಳು ಯಾವಾಗ ನೋಡ್ತಿದ್ವಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ. ಓಕೆ ಓಕೆ. ನವೆಂಬರ್ ತಿಂಗಳಲ್ಲಿ ಕನ್ನಡ ಸಿನಿಮಾಸ್ ನೋಡ್ತಿದ್ವಿ. ಮತ್ತೆ ತುಂಬಾ ಫೇಮಸ್ ಆಗಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ ಅನ್ನೋರು ಈಗ ಅಣ್ಣವ್ರ ಸಿನಿಮಾಗಳೆಲ್ಲಾನು ಕೆಲವೊಂದು ಆಗ್ತಿದ್ರು. ನನಗೆ ನೆನಪಿರೋ ಪ್ರಕಾರ ಗೌರಿಬಿದನೂರಲ್ಲಿ, ನಮ್ದು ಗೌರಿಬಿದನೂರು ಇಂದುಪುರ ಅಂತ ನಮ್ಮ ಪಕ್ಕದೂರು ಆಂಧ್ರಕ್ಕೆ ಸೇರಿದೆ. ನಮ್ಮ ಗಡಿನಾಡಲ್ಲಿ ಇವತ್ತಿಗೂ ಹೋಗಿ ನೋಡಿ, ಮುಂಚೆ ನಾನು ಸ್ಕೂಲಿಂಗ್ ಎಲ್ಲ ಮಾಡೋವಾಗ 4 ಥಿಯೇಟರ್ ಇತ್ತು, ಈಗ 2 ಥಿಯೇಟರ್ ಇದೆ, 2 ಡೆಮಾಲಿಶ್ ಆಗಿದೆ. 4 ಥಿಯೇಟ್ರಲ್ಲೂ ತೆಲುಗು ಸಿನಿಮಾಸೇ ಆಗ್ತಿದ್ರು. ಸೊ ನಾವು 4 ಥಿಯೇಟ್ರಲ್ಲೂ ಬರೋ ಪ್ರತಿಯೊಂದು ವಾರನೂ ಸಿನಿಮಾ ನೋಡ್ತಿದ್ವಿ. ನಾನು ನಿರ್ದೇಶಕನಾಗಕ್ಕೆ ಕಾರಣನೂ ಇದೆ, ಅಂದರೆ ಸಿನಿಮಾಗಳ ಪ್ರಭಾವ. ನಾನು ಹೇಳ್ದಂಗೆ ಶಿವರಾಜ್ಕುಮಾರ್ ಸರ್ದು ಜನುಮದ ಜೋಡಿ ಸಿನಿಮಾ ನನಗೆ ತುಂಬ ನೆನಪಿದೆ. ಯಾಕಂದರೆ ಅದು ರಿಲೀಸ್ ಆಗಿತ್ತು, ನಮ್ಮೂರಲ್ಲಿ 100 ಡೇಸ್ ಆಯಿತು. ಅಪ್ಪು ಸರ್ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನಾನು ಅದೇ ವೇದಿಕೆಯಲ್ಲಿ. ಅವರು ಅವಾಗಿನ್ನೂ ಫಿಲಮ್ ಇಂಡಸ್ಟ್ರಿಗೆ ಎಂಟರ್ ಆಗಿರಲಿಲ್ಲ, ಚಿಕ್ಕ ವಯಸ್ಸಲ್ಲಿ ಆಗಿದ್ರು, ಬಟ್ ಮೇಲ್ ಇದು ಅದನ್ನು ಸೀನಿಯರ್ ಆಕ್ಟರ್ ಆಗಿರಲಿಲ್ಲ. ಸೊ ಅಲ್ಲಿ ನೋಡಿದ್ವಿ ಶಿವಣ್ಣ ಅವ್ರಿಗೆಲ್ಲಾನು. ಸೊ ಈ ಥರ ಕೆಲವೊಂದು ವೇದಿಕೆಗಳಲ್ಲಷ್ಟೇ ನೋಡ್ತಿದ್ವಿ. ಮತ್ತೆ ನಮ್ಮೂರಲ್ಲಿ ಕರ್ನಾಡ ಕನ್ನಡಿಗರ ವೇದಿಕೆ ಅಂತ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ ಬಾಲಾಜಿ ಸರ್ ಅಂತ. ಸೊ ಅವರು ಅಷ್ಟೇ ಕನ್ನಡದಲ್ಲಿರೋ ಒಳ್ಳೊಳ್ಳೆ ಸ್ಟಾರ್ಸ್ನೆಲ್ಲ ಕರ್ಕೊಂಬರ್ತಿದ್ರು ನವೆಂಬರ್ ತಿಂಗಳಲ್ಲಿ. ಸೊ ನಮಗೆ ಅಲ್ಲಿ ನೋಡೋದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ತೆಲುಗು ಸಿನಿಮಾಗಳು. ಸೊ ಇವಾಗ ಮೇಡಮ್ ಅವರು ಹೇಳಿದ್ರಲ್ಲ ಪೆದ್ರಾಯ್ಡು ಹೊಸೆ ರಾಮುಲಮ್ಮ. ಸೊ ಈ ಥರ ನಮ್ಮ ಕೋಲಾರದಿಂದ ಹಿಡಿದು ಈ ಕಡೆ ಕೆಳಗಡೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಗುಡಿಬಂಡೆ, ಚಿಂತಾಮಣಿ, ಶ್ರೀನಿವಾಸ್ಪುರ, ಮುಳಬಾಗ್ಲು, ಶಿಡ್ಲಘಟ್ಟ, ಮಾಲೂರು, ಹೊಸಕೋಟೆ ಈ ಕಡೆ ಇಲ್ಲಿ, ಮತ್ತೆ ಪಾವಗಡ, ತುಮಕೂರು ಇಲ್ಲಿವರೆಗೂ ಇನ್ನು ಮೇಲಕ್ಕೆ ಹೋದರೆ ಹಂಗೆ ಬಳ್ಳಾರಿ, ರಾಯಚೂರು ಎಲ್ಲ ಬರುತ್ತೆ. ಸೊ ಈ ಭಾಗದಲ್ಲಿ ತೆಲುಗು ಸಿನಿಮಾಗಳ ಪ್ರಭಾವ ಆವತ್ತಿಗೂ ಇತ್ತು ಇವತ್ತಿಗೂ ಇದೆ. ಸೊ ನಾವು ಇವಾಗ ತೆಲುಗು ಸಿನಿಮಾನೇ ಮಾಡ್ಬೋದಿತ್ತು,
ಬೇಡ, ನಮ್ಮ ಸಿನಿಮಾ ಕನ್ನಡದಲ್ಲೇ ಬರಬೇಕು, ನಾವು ಕನ್ನಡಿಗರು ಅಂತ ಹೇಳ್ಬಿಟ್ಟು ನಾವು ಇದನ್ನ ಕನ್ನಡದಲ್ಲೇ ಮಾಡಿದ್ದು ಸರ್. ಮೇಡಮ್, ನೀವು ಇದರಲ್ಲಿ ತಮಟೆ ಬಾರಿಸ್ಕೊಂಡ್ಬರ್ತೀರ. ಈಗ ನೀವು ತಮಟೆ ಬಾರಿಸ್ಕೊಂಡು ಬಹುಶಃ ಆ ರೀತಿ ಒಂದು ಫೋರ್ಸ್ ಅಲ್ಲಿ ಒಂದು ಜೋಶ್ ಅಲ್ಲಿ ತಮಟೆ ಬಾರಿಸ್ಕೊಂಡಿದ್ದು ಸೀನ್ ಯಾವುದು ನನ್ಗೆ ನೆನಪಿಲ್ಲ ಸಿನಿಮಾದಲ್ಲಿ. ಆ ಸಿನಿಮಾದ ಕತೆಗೆ ಹಾಗೆ ಬಂತ ಅಥವಾ ಅದ್ರದ್ದೇನು ಹಿನ್ನೆಲೆ ಏನು ಸ್ವಲ್ಪ ಹೇಳ್ಬೋದು? ಕತೆ ಅಲ್ಲೇ ಇದೆ ಸರ್, ಕತೆ ಅಡಗಿರೋದೇ ಅಲ್ಲೇ. ಏನು ಆ ನಾಯಕಿ ಪಾತ್ರ ಇದೆಯಲ್ಲ, ಆಕೆ ಹಾಡುಗಾರ್ತಿ ಆಗಿರ್ತಾಳೆ ಅಂತ ಸಿನಿಮಾದಲ್ಲಿ. ಹಾಗಾಗಿ ಆಕೆ ನುಡಿಸ್ಬೋದು, ಹಾಡುಗಾರ್ತಿ ಕಲಾವಿದೆ ಆಗಿರ್ತಾಳಲ್ಲ. ನಿಮ್ಮ ಮುಂಚೆ ತಮಟೆ ಬಾರಿಸಕ್ ಬರ್ತಿತ್ತ ಅಥವಾ ಇದಕ್ಕೋಸ್ಕರ ಕಲ್ತಿದ್ದೆ? ಖಂಡಿತ ಹೌದು ಸರ್, ಆದಿಮದಿಂದನೇ ಅಲ್ಲಿ ಬೇಸಿಗೆ ಶಿಬಿರ ಬಂದ್ರೆ ಮಕ್ಕಳ ರಂಗಭೂಮಿಗೆ ಸಾಕಷ್ಟು ಕೆಲಸಗಳು ಮಾಡಿಸ್ತಿದ್ರು ರಾಮಯ್ಯ ಸರ್ ಅವರು, ಮತ್ತೆ ಅಲ್ಲಿ ಆದಿಮದಲ್ಲಿ ಇರುವಂತ ಎಲ್ಲ ಮುಖ್ಯಸ್ಥರು ಕೂಡ ಅವಾಗ ಎಲ್ಲಾ ತರದ ಫೋಕ್ ಫಾರ್ಮ್ಸ್ ನ ಹೇಳ್ಕೊಡೋರು. ನಾನು ಕಾಲೇಜ್ ಹೋಗ್ತಾ ಬರ್ತಾನೆ ಕಲಿತಿದ್ದೆ, ಫುಲ್ ಟೈಮ್ ಅಲ್ಲಿ ಇಲ್ದೆ ಹೋದ್ರು ಕೂಡ ಅಲ್ಲಿ ಲೋಕ ಎಲ್ಲ ಅಲ್ಲೇ ಇರ್ತಿತ್ತು ನನ್ಗೆ. ಇದು ಡೊಳ್ಳು ಕುಣಿತ ಆಗಿರ್ಬೋದು, ತಮಟೆ ಆಗಿರ್ಬೋದು, ಕರ್ಗ ಆಗಿರ್ಬೋದು, ಪಟ್ಟದ ಕುಣಿತ ಆಗಿರ್ಬೋದು, ಎಲ್ಲವೂ ಸರ್, ಎಲ್ಲ ಫಾರ್ಮ್ಸ್ ನಾನು ಮಕ್ಕಳ ಜೊತೆ ಸೇರ್ಕೊಂಡು ಕಲಿತಿದ್ದೆ ಸರ್. ಅವಾಗ ಹಾಡು ಕೂಡ ನೀವು ಮಾಡಿದಿರಲ್ಪ, ಹೇಳ್ಬೋದು ಸ್ವಲ್ಪ? ಒಂದೊಂದೇ ಕಿಡಿ ಸೇರುತ್ತ ಆಗುತ್ತೆ ಕಾಳ್ಗಿಚ್ಚು, ಒಗ್ಗೂಡಿ ಮುನ್ನುಗ್ಗೋಣ ಗೆಲ್ಲೋದೆ ನಮ ಕೆಚ್ಚು. ಒಂದೊಂದೇ ಕಿಡಿ ಸೇರುತ್ತ ಆಗುತ್ತೆ ಕಾಳ್ಗಿಚ್ಚು, ಒಗ್ಗೂಡಿ ಮುನ್ನುಗ್ಗೋಣ ಗೆಲ್ಲೋದೆ ನಮ ಕೆಚ್ಚು. ಯಾರಿಗೂ ನಾವ್ ಹೆದರೋದಿಲ್ಲ, ಬೆದರೋದಿಲ್ಲ ಈ ಹೊತ್ತು, ಯಾರಿಗೂ ನಾವ್ ಹೆದರೋದಿಲ್ಲ, ತಲೆ ಬಾಗಲ್ಲ ಎಚ್ಚೆತ್ತು, ಕಲಿಸೋಣ ದುರುಳರಿಗೆಲ್ಲ ನೀತಿ ಪಾಠದ ಗತ್ತು, ಬಡ ಜನರ ನೆತ್ತರ ಹೀರಿದರೆ ಆಪತ್ತು, ಕಲಿಸೋಣ ದುರುಳರಿಗೆಲ್ಲ ನೀತಿ ಪಾಠದ ಗತ್ತು, ಬಡ ಜನರ ನೆತ್ತರ ಹೀರಿದರೆ ಆಪತ್ತು. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸರ್. ಈ ಸಾಂಗ್ ಕೇಳಿದಾಗ ಸ್ವಲ್ಪ ಆವೇಶ ಆಗುತ್ತೆ ಸರ್, ಇದರ ಪದಗಳು ಆತರ ಇದೆ. ಮೇನ್ಲಿ ಇದಕ್ಕೆ ನಾನು ಮೇಡಮ್ ಅವ್ರ ವಾಯ್ಸು ಮತ್ತೆ ಪದಗಳು ಬರ್ಕೊಟ್ಟಿದಾರಲ್ಲ, ನಮ್ಮ ವರದರಾಜು ಚಿಕ್ಕಬಳ್ಳಾಪುರ ಸರ್ ಅಂತ, ತ್ರಿಬಲ್ಲಾರು ಪುಷ್ಪ ಇದೆಲ್ಲ ಮಾಡಿದ್ದಾರೆ. ಅದಕ್ಕೆ ಅಷ್ಟೇ ಚೆನ್ನಾಗಿ ಟ್ಯೂನ್ ಮಾಡಿರೋದು ಸುಬ್ರಹ್ಮಣ್ಯ ಆಚಾರ್ಯ ಸರ್ ಅಂತ. ಇವ್ರ ಮೂವರ್ನು ನೆನ್ಸ್ಕೋಬೇಕಾಗತ್ತೆ, ಯಾಕಂದ್ರೆ ಇಂಥ ಸಾಂಗ್ ಒಂದು ಡೈರೆಕ್ಟರ್ಗೆ ಏನ್ ಬೇಕೋ ಅಂತ ಪದಗಳು ಜೋಡಿಸಿ ಬಂದಾಗ ಮಾತು ಹೇಳಕ್ ಆಗ್ತಿಲ್ಲ, ಬಟ್ ಇದು ಒಳ್ಳೆ ಕ್ರಾಂತಿ ಗೀತೆ ಆಗುತ್ತೆ ಸರ್. ನೋಡಿ ಆ ಪದಗಳಲ್ಲೇ ಇದೆ ಸರ್. ಅಂದ್ರೆ ಈಗ ಶ್ರೀಮಂತರ ಪರವಾಗಿ ತುಂಬಾ ಜನ ಇರ್ತಾರೆ, ಆದ್ರೆ ಒಂದು ಅಂದ್ರೆ ಬ್ಯೂಟಿ ಆಗಿರ್ಬೋದು, ಒಂದು ಹಣ ಅಧಿಕಾರ ಆಗಿರ್ಬೋದು, ಅದ್ರ ಪರವಾಗಿ ಎಲ್ಲರೂ ಇರ್ತಾರೆ, ಆದ್ರೆ ಅದನ್ನ ರೀಚ್ ಆಗಕ್ ಆಗದೆ ಇರೋಂಥವ್ರು ಬಡವರು ಮತ್ತೆ ತುಳಿತಕ್ಕೊಳಪಟ್ಟವರು, ಶೋಷಣೆಗೆ ಒಳಗಾದವರು, ಹೆಣ್ಮಕ್ಕಳು ಎಲ್ಲರೂ ಆಯ್ತು, ಮಕ್ಕಳು ಎಲ್ಲರೂ ಆಯ್ತು, ಅವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಒಂದು ರಚನೆ ಮಾಡೋದಿದೆಯಲ್ಲ, ತುಂಬಾ ದೊಡ್ಡ ವಿಚಾರ ಅದು. ಆಕ್ಚುಲಿ ತುಂಬಾ ಚೆನ್ನಾಗಿ ಸಾಹಿತ್ಯ ಬರೆದ್ಕೊಟ್ಟಿದ್ದಾರೆ ಅವರು, ವರದರಾಜ ಚಿಕ್ಕಬಳ್ಳಾಪುರ ಸರ್ ಅವರು ಅಷ್ಟೇ ಚೆನ್ನಾಗಿ ಕಂಪೋಸಿಷನ್ ಕೂಡ ಮಾಡಿದ್ದಾರೆ ಸುಬ್ರಹ್ಮಣ್ಯ ಆಚಾರ್ಯ ಸರ್ ಅವರು. ಈ ತರದ್ದು ನಾವು ಸಾಹಿತ್ಯ ಸಿಕ್ಬಿಟ್ಟಾಗ ಅದು ನಮ್ ಭಾಗ್ಯ, ಅದು ಹಾಡಕ್ಕೆ ನಮ್ಗೊಂದು ಅದೃಷ್ಟ ಅಂತ ಭಾವಿಸ್ಕೊಂಡು. ಯಾಕಂದ್ರೆ ಈಗ ಒಂದು ಸ್ಟೋರಿಗೆ ಸ್ಟೋರಿ ಎಷ್ಟು ಸ್ಟ್ರಾಂಗ್ ಆಗಿದ್ರು ಸಾಂಗ್ಸ್ ಅಷ್ಟೇ ಮುಖ್ಯ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಸೊ ಈಗ ಇದ್ರಲ್ಲಿ ಬರೆಯೊಂದು ಒಂದೊಂದು ಪದಾನು ಸರ್, ಅವರು ಸಾಂಗ್ ಯಾವಾಗಾದ್ರೂ ಕೇಳಲಿ ಇದೇ ತರ ಫೀಲ್ ಆಗುತ್ತೆ ಸರ್. ತುಂಬಾ ಜನ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟು ಮಾಡಿದ್ದಾರೆ. ನಮ್ಮ ಈಗ ಸೋನವಿ ಕ್ರಿಯೇಷನ್ಸ್ ಅಲ್ಲಿ ಈ ಸಾಂಗ್ ಇದೆ, ನೀವು ಕಾಮೆಂಟ್ಸ್ ತೆಗೆದು ನೋಡ್ಬೋದು ಸರ್. ಎಲ್ಲ ಈ ತರದ್ದೇ, ಇದೊಂದು ಕ್ರಾಂತಿ ಗೀತೆ, ಈ ತರ ಸಾಂಗ್ ಎಲ್ಲೂ ನೋಡಿಲ್ಲ, ಈ ತರ ಇದೇ ಆಗಿದೆ ಸರ್. ಸರ್, ಈಗ ನೀವು ಟ್ರೈಲರ್ ರಿಲೀಸ್ ಮಾಡಿದ್ರಿ ಯೂಟ್ಯೂಬ್ ಅಲ್ಲಿ, ಇದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಸುಮಾರು 60,000 ವ್ಯೂಸ್ ಇದೆ. ಈ ರೆಸ್ಪಾನ್ಸ್ ನೋಡಿ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಫಸ್ಟ್ ಆಫ್ ಆಲ್ ಈಗ ಈ 60,000 ಜನ ಯಾರಿದ್ದಾರೆ ಇವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಯಾಕೆ ಅಂತಂದ್ರೆ ಈಗ ಇಂಡಸ್ಟ್ರಿ ಕಡೆಯಿಂದ ಮಾತಾಡಿದ್ರೆ 60,000 ತುಂಬಾ ಕಡಿಮೆ, 60K ಅಷ್ಟೇ, ನಾವು 1,000,000 ಆಗ್ಬೇಕು ಒಂದು ಟ್ರೈಲರ್. 1,000,000 ಏನಕ್ಕೆ ಆಗ್ಬೇಕು ಅಂದ್ರೆ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಆಗುತ್ತೆ, ಯಾರಾದ್ರೂ ಬಂದು OTT ಅವ್ರು ತಗೊಳೋದ ಇಲ್ಲ ಸ್ಯಾಟಲೈಟ್ ತಗೊಳೋದ ಆಗುತ್ತೆ. ಅದರಿಂದ ಏನ್ ಮಾಡ್ತಾರೆ ಕೆಲವರು ಅದನ್ನ ಪ್ರಮೋಟ್ ಮಾಡ್ತಾರೆ ಅಂದ್ರೆ ಬೂಸ್ಟ್ ಮಾಡ್ತಾರೆ. ಈಗ 1,000,000 ತಗೊಂಬಂದು ನಿಲ್ಸಿರೋರು ನಾಳೆ ದಿನ 1.25 ಇಲ್ಲ 1.50 ಇಲ್ಲ ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಕೊಂಡು 2,000,000 ಆಗ್ಬೇಕಲ್ವಾ ಸರ್? 1,000,000 ಯಾಕೆ ಸರ್ ನಿಂತಿರುತ್ತೆ? ಯಾಕೆ ನಿಂತ್ಕೊಳ್ಳುತ್ತೆ ಅಂದ್ರೆ ಅಲ್ಲಿವರೆಗೂ ತಗೊಂಡೋಗಿ ನಿಲ್ಸಿರ್ತಾರೆ.
ಅದು ದುಡ್ಡು ಕೊಟ್ಟಿನ ಇಲ್ಲ ಅವರು ಇದು ಆನ್ಲೈನ್ ಪ್ರಮೋಷನ್ ಮಾಡಿನೋ. ಸೊ ನಮ್ಮಲ್ಲಿ ಯಾಕೆ ಇದು ಸ್ಲೋ ಕಿಕ್ ಆಗಿ ಹೋಗ್ತಿದೆ ಅಂದ್ರೆ, ಇದ್ರಲ್ಲಿ ರಿಯಲ್ ಜನ ಬಂದು ನೋಡ್ತಿದ್ದಾರೆ. ಯಾರು ಜನ ನೋಡ್ತಿದಾರೋ ಅವರು ನಿಜವಾಗ್ಲೂ ಬದುಕಿರೋ ಜನ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬೇರೆ ಕಡೆ ಎಲ್ಲ ಬದುಕಿರೋ ಜನ ಅಂದ್ರೆ ಸಿಸ್ಟಮ್ ವರ್ಕ್ ಮಾಡುತ್ತೆ, ಬಾಟ್ಸ್ ಹಾಕ್ತಾರೆ. ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ ಸರ್, ವ್ಯೂಸ್ ಹೆಚ್ಚಿಸ್ಕೊಳ್ಳೋದೇನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಜನರು ಕಾಮೆಂಟ್ ಓದಿದ ತಕ್ಷಣ ಗೊತ್ತಾಗುತ್ತೆ. ಮೊನ್ನೆ ಯಾರೋ ಒಂದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾರೋ ಮಾತಾಡಕ್ಕೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು 50K ಓಡಿದ್ದಾಗ 50K ಓಡಿದೆ ಅಂತಂದ್ರು 50K ಕಡಿಮೆ ಆಯ್ತಲ್ಲ ಸರ್ ಅಂತ ನಾನು ಕೇಳಿದೆ ಪ್ರಶ್ನೆ. ನಿಮ್ಮ ಕಾಮೆಂಟ್ಸ್ ಅಲ್ಲೇ ಗೊತ್ತಾಗುತ್ತೆ ನೀವು ಇದನ್ನ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ರೀಚ್ ಮಾಡಿಸಿದೀರಾ ಅಂತ ಹೇಳಿದ್ರು. ಸೊ ಅಂಥದ್ದೆಲ್ಲ ನೋಡಿದಾಗ ಖುಷಿ ಅನ್ಸುತ್ತೆ ಸರ್. ಸರ್ ಈಗ ಮುಂದೆ ಈಗ ಇತರ ಸಿನಿಮಾಗಳನ್ನ ಎಷ್ಟು ಈ ಥಿಯೇಟರ್ಗಳು ಅಥವಾ ಇವತ್ತಿರೋ ನಮ್ಮ ವ್ಯವಸ್ಥೆ ಸಪೋರ್ಟ್ ಮಾಡುತ್ತೆ ಗೊತ್ತಿಲ್ಲ. ಸೊ ನೀವು ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ ಮುಂದೆ? ಸರ್ ಯಾವುದೇ ಹೊಸಬ್ರು ಸಿನಿಮಾ ಬಂದ್ರು, ದೊಡ್ಡ ದೊಡ್ಡವರು ಸಿನಿಮಾ ಬಂದ್ರು ಈಗಿರೋ ಕಾಂಪಿಟೇಷನ್ ಅಲ್ಲಿ ಒಂದು ವಾರ ಓಡುತ್ತೆ. ಕೆಲವೊಂದು ಸಿನಿಮಾ ತುಂಬಾ ಅಭೂತಪೂರ್ವದ ರೆಸ್ಪಾನ್ಸ್ ಸಿಕ್ಕಿ ಜನರೇ ಅದನ್ನ ಮುನ್ನಡೆಸ್ಕೊಂಡು ಹೋದ್ರೆ ಒಂದು ಒಂದ್ ಮಂತ್ ವರೆಗೂ ಹೋಗುತ್ತೆ. ಜನರಿಗೆ ನೋಡಕ್ ಆಸಕ್ತಿ ಇರುತ್ತೆ. ನಮ್ಮೂರಲ್ಲಿ ಜನ ಇಂಥ ಸಿನಿಮಾ ಅಂತ ಹೇಳಿದಾಗ ನಾವೆಲ್ಲ ಏನಾದ್ರು ಬರೆದಾಗ ಪ್ರಮೋಟ್ ಮಾಡಿದಾಗ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಸಿನಿಮಾನೇ ಇರಲ್ಲ ಥಿಯೇಟರ್. ಹೌದು ಸರ್, ಅದಕ್ಕೆ ನಿಮ್ ಪ್ಲಾನ್ ಏನು ಸರ್? ಅದಕ್ಕೆ ಪ್ಲಾನ್ ಗಿಂತ ಬಿಫೋರ್ ಸಿನಿಮಾಗಳು ಅಷ್ಟು ಸಿನಿಮಾಗಳಿದೆ. ಸೊ ಪ್ರತಿ ವಾರನು ಐದಾರು ಸಿನಿಮಾಗಳು ಬರ್ತಿದೆ. ಒಂದೊಂದ್ಸರಿ 9 ಸಿನಿಮಾ, ಲಾಸ್ಟ್ ವೀಕ್ ನೋಡಿದ್ರೆ ಲಾಸ್ಟ್ ಫ್ರೈಡೆ 12 ಸಿನಿಮಾ ರಿಲೀಸ್ ಆಯ್ತು. ಬರೀ ಕನ್ನಡ ಮತ್ತೆ ಬೇರೆ ಭಾಷೆಯಿಂದ ಡಬ್ಬಿಂಗ್ ಆಗಿರೋ ಕನ್ನಡ ಸಿನಿಮಾ. ಸೊ 12 ಸಿನಿಮಾಗಳು ಇರೋದ್ರಿಂದ ಥಿಯೇಟರ್ ಅವ್ರಿಗೂ ಒಂದ್ ವೀಕ್ ಅಷ್ಟೇ ರೆಂಟ್ ತಗೊಂಡಿರ್ತಾರೆ. ಸೊ ನೆಕ್ಸ್ಟ್ ಸಿನಿಮಾಗ್ ಹೋಗ್ತಾ ಇರುತ್ತೆ. ನಾವು ಯಾವ ತರ ಪ್ಲಾನ್ ಮಾಡಿದೀವಿ ಅಂದ್ರೆ, ನಮ್ಮ ಕಂಟೆಂಟ್ ಇಷ್ಟಪಡೋ ಅಂತ ಡಿಸ್ಟ್ರಿಬ್ಯೂಟರು ಬಂದು ನಿಮ್ಮ ಕಂಟೆಂಟು ಈ ಥರ ಜನರಿಗೆ ತಲುಪಬೇಕು, ಯಾಕಂದರೆ ನೀವು ಸ್ವಲ್ಪ ಮಾಡಿರೋದ್ರಲ್ಲಿ ವಿಭಿನ್ನವಾಗಿ ಮಾಡಿದ್ದೀರಾ. ಆರ್ಟ್ಗಿಂತ ಕಮರ್ಷಿಯಲ್ ಆಗೂ ಎಲಿಮೆಂಟ್ಸ್ ಇದೆ ಇದರಲ್ಲಿ, ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ. ಸೊ ನಾವು ಒಳ್ಳೆ ರಿಲೀಸ್ ಮಾಡಿಕೊಡ್ತೀವಿ ಅಂತ ಮುಂದೆ ಬಂದರೆ. ಸೊ ನಾವು ತುಂಬ ಕಡೆ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆ ಸರ್? ಮತ್ತೆ ಎಲ್ಲಾ ಕಡೆ ಸಿಕ್ಕಿಲ್ಲ ಅಂದ್ರೂ ಈಗ ಸಮಾನ ಮನಸ್ಕರು ಇರ್ತಾರೆ ಸರ್, ನಮ್ಮ ಸಿನಿಮಾಗೆ ಯಾರೆಲ್ಲ ಹೆಲ್ಪ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಈಗ ಕೆಲವೊಂದು ಕಾಲ್ಸ್ ಬರ್ತಾ ಇದೆ ನನಗೆ, ಮೇಡಮ್ ಅವ್ರಿಗೆ ಎಲ್ಲ. ಸೊ ಅವ್ರೇನ್ ಕೇಳ್ತಾರೆ, ನಮ್ಮೂರಲ್ಲಿ ಸಿನಿಮಾ ರಿಲೀಸ್ ಆಗುತ್ತಾ ಅಂತ. ನಿಮ್ಮೂರಲ್ಲಿ ರಿಲೀಸ್ ಮಾಡೋ ಅಂತ ಡಿಸ್ಟ್ರಿಬ್ಯೂಟರ್ ತಗೊಂಡ್ರೆ, ಯಾಕಂದ್ರೆ ಒಂದೊಂದು ಡಿಸ್ಟ್ರಿಬ್ಯೂಟರ್ಗೆ ಕೆಲವೊಂದು ಎಕ್ಸಿಬಿಟರ್ಸ್ ಟೈಅಪ್ ಇರುತ್ತೆ, ಎಕ್ಸಿಬಿಟರ್ಸ್ ಮೀನ್ಸ್ ಥಿಯೇಟರ್ಸ್ ಟೈಅಪ್ ಇರುತ್ತೆ. ಸೊ ಆ ಊರಲ್ಲಿ ಇದ್ದಾಗ ಅವ್ರು ರಿಲೀಸ್ ಮಾಡ್ತಾರೆ. ಇನ್ ಕೇಸ್ ಅವ್ರು ಕೇಳೋ ಪ್ರಶ್ನೆ, ಇನ್ ಕೇಸ್ ನಮ್ಮೂರಲ್ಲಿ ಥಿಯೇಟರ್ ಇಲ್ಲ ಅಂದ್ರೆ ನಾವೇ ರಿಲೀಸ್ ಮಾಡ್ಕೋಬಹುದಾ, ನಮಗ್ ಕೊಡ್ತೀರಾ ಸಿನಿಮಾ ಅಂತ. ಸೊ ಈ ತರ ಕಾಲ್ಸ್ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ. ಸೊ ಈಗ ನಮ್ಮ ಟ್ರೈಲರು ನಿಮಗೆ ಗೊತ್ತಿರಬಹುದು, ತುಂಬಾ ಸುದ್ದಿ ಆಯ್ತು. ಎಲ್ಲ ಅಂದ್ರೆ ತುಂಬಾ ಮೀಡಿಯಾಸ್ ಅಲ್ಲಿ ನಮ್ಮ ಟ್ರೈಲರ್ ಬಗ್ಗೆನೆ ಒಂದು ಸುದ್ದಿ ಆಯ್ತು. ಏನು ಅಂತಂದ್ರೆ, ನಮ್ಮ ಟ್ರೈಲರ್ನ ಯಾವುದೇ ಪ್ರಮುಖ ಚಾನಲ್ ಅವರು ಅದನ್ನ ಹಾಕೋದಿಕ್ ಒಪ್ಲಿಲ್ಲ. ಕೆಲವೊಂದು ಸೆನ್ಸಾರ್ ಮಾಡ್ಕೊಂಬನ್ನಿ, ಇಲ್ಲ ಕೆಲವೊಂದು ವರ್ಡ್ಸ್ ಮ್ಯೂಟ್ ಮಾಡ್ಕೊಂಬನ್ನಿ ಹಾಕ್ತೀವಿ ಅಂತ ಹೇಳಿದ್ರು. ಸೊ ನಮ್ಗೆ ಅದು ಇಷ್ಟ ಆಗ್ದಿರಾ, ನಾವು ಅದನ್ನ ಕೊಡ್ಲಿಲ್ಲ, ಅವರು ಅದನ್ನ ತಗೊಂಡಿಲ್ಲ. ಸಾಂಗ್ಸ್ ಕೊಡಿ, ನಿಮ್ ಸಾಂಗ್ಸ್ ತುಂಬಾ ಚೆನ್ನಾಗಿದೆ, ಬಟ್ ಟ್ರೈಲರ್ ಅಲ್ಲಿ ಕೆಲವೊಂದು ಪದಗಳಿದೆಯಲ್ಲ ಅದನ್ನೆಲ್ಲ ಮ್ಯೂಟ್ ಮಾಡಿ ಅಂತ. ನಮ್ಮ ಸಿನಿಮಾ ಜೀವ ಇರೋದೇ ನಾವೇನ್ ಹೇಳ್ಬೇಕು ಅನ್ಕೊಂಡಿರೋ ಸಬ್ಜೆಕ್ಟ್ ಅಲ್ಲಿ. ಸೊ ಅದನ್ನೆಲ್ಲ ಮ್ಯೂಟ್ ಮಾಡ್ಕೊಂಡು ಹೋದ್ರೆ ಬೇಡ ಅಂತ ಹೇಳ್ಬಿಟ್ಟು ನಾವೇ ಹಾಕಿದ್ವಿ. ಈಗ ನಮಗೆ ಯಾರು ಡಿಸ್ಟ್ರಿಬ್ಯೂಟರ್ ಸಿಕ್ಕಿಲ್ಲ ಅಂದ್ರೆ, ಸೊ ನಾವು ಬೇರೆ ಯಾವ ತರ ಮಾರ್ಗಗಳು ಮಾಡಬೇಕು ಅನ್ನೋದನ್ನು ಐಡಿಯಾ ಇದೆ ಸರ್. ಸೊ ಆ ತರ ಮಾಡಿಬಿಟ್ಟು ಜನರಿಗೆ ತಲುಪಿಸೋದಂತೂ ಗ್ಯಾರಂಟಿ ಸರ್. ಇಲ್ಲ, ತಲುಪಬೇಕು ಸರ್. ಈ ತರದ ಸಿನಿಮಾಗಳು ಇತ್ತೀಚೆಗೆ ಒಂದಷ್ಟು ಪ್ರಯೋಗಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ನಿಮ್ಮ ತರದ ನಿರ್ದೇಶಕರು ಇಂಥ ಒಂದು ದೊಡ್ಡ ಚಾಲೆಂಜ್ ಅನ್ನ ಸ್ವೀಕರಿಸಿದೀರಾ, ನಿಮ್ಗೆಲ್ರಿಗೂ ಕೂಡ ಇದು ಯಶಸ್ವಿ ಆಗ್ಲಿ. ಥ್ಯಾಂಕ್ ಯು ಸರ್. ಇವರು ನಿರ್ದೇಶಕರು ಮಾತ್ರ ಅಲ್ಲದೆ ಅವರ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗಿದ್ದಾರೆ ಸರ್ ಇದರಲ್ಲಿ. ಖಂಡಿತ, ಅವರ ತಂದೆ ತಾಯಿಗಳಾಗಿರ್ಬೋದು, ಇವರು ಧರ್ಮಪತ್ನಿ. ಅದೇ ಈಗ ಸಿನಿಮಾ ಅಂತ ಹೇಳಿದ್ರೆ ನಾವೊಂದು ದುಡ್ಡು ಮಾಡಬೇಕು, ಅದರಿಂದ ಲಕ್ಷ ಗಳಿಸ್ಬೇಕು, ಕೋಟಿ ಗಳಿಸ್ಬೇಕು ಅಂತ ಓಡೋರು ಬೇರೆ. ಆದರೆ ಸಮಾಜಕ್ಕೆ ಅದ್ರ ಒಂದು ಸಿನಿಮಾ ಅದೊಂದು ಮೀಡಿಯಂ, ಅದು ನಾವೊಂದು ನಮ್ದು ನಮ್ಮ ಮನಸ್ಸಲ್ಲಿ ಇರತಕ್ಕಂಥ ಒಂದು ನಮ್ಮ ಐಡಿಯಾಸ್ನ ಹೇಳೋದಕ್ಕೆ. ಕರೆಕ್ಟ್ ಸರ್. ಆ ರೀತಿಯಲ್ಲಿ ಒಂದು ಒಂದು ವೇದಿಕೆಯಾಗಿ ಸಿನಿಮಾ ಬಳಸ್ಕೊಳ್ಳೋರಲ್ಲಿ ಈ ಇನ್ವಾಲ್ವ್ಮೆಂಟ್ ಇರುತ್ತೆ. ನಿಜವಾದ ಅಂತಃಕರಣದಿಂದ ಅವರು ಖಂಡಿತ ಅಂತವರು ಸಪೋರ್ಟ್ ಆಗಬೇಕು. ಮತ್ತೆ ಬರೀ ಅದಿದ್ರೆ ಸಾಧ್ಯ ಅಲ್ಲ. ಈಗ ಪಾರಂಜಿತ್ ತರದವ್ರು ಯಾಕೆ ಸಕ್ಸಸ್ ಆದ ಅಂತ ಹೇಳಿದ್ರೆ, ಅವ್ರು ಬರೀ ಟ್ಯಾಲೆಂಟ್ ಇದೆ ಅಂತಲ್ಲ,
ಅದನ್ನ ಸಕ್ಸಸ್ ಮಾಡ್ಕೊಳ್ಳೋ ಅಂತ ಒಂದು ಟ್ಯಾಲೆಂಟ್ ಕೂಡ ಮುಖ್ಯ. ಅವರೇ ಅದಕ್ಕೆ ವರ್ಕೌಟ್ ಮಾಡಿ ಎಷ್ಟೆಲ್ಲ ಇದು ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ನೀವು ಕೂಡ ಮುಂದೆ ಬೆಳೀಲಿ. ಥ್ಯಾಂಕ್ ಯು ಸರ್. ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಚಿತ್ರರಂಗಕ್ಕೆ ನೀವು ಕೊಡೋ ಹಾಗೆ ಆಗಲಿ. ನೀವು ಕೂಡ ಚೆನ್ನಾಗಿ ಈ ಒಟ್ಟಾರೆ ಅಭಿನಯ ಅಥವಾ ಈ ರಂಗದಲ್ಲಿ ಹೆಚ್ಚು ಬೆಳೀಲಿ ಅಂತ ನಾವು ನಮ್ಮ ಪೀಪಲ್ ಟಿವಿಯಿಂದ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಹಾಗೆ ಪರಂಜಿತ್ ಸರ್ ಆಗಿರ್ಬೋದು, ನಮ್ಮ ಕನ್ನಡದ ನಾಯಕ ನಟರು ಡಾಲಿ ಸರ್ ಆಗಿರ್ಬೋದು, ನೀನಸಂ ಸತೀಶ್ ಸರ್ ಆಗಿರ್ಬೋದು, ತುಂಬಾ ಜನ ಇದನ್ನ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಪಾಲಾರ್ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಹಾಗೆ ಹಲವಾರು ಮಾಧ್ಯಮಗಳು ಕೂಡ ನಾನು ಪೀಪಲ್ ಟಿವಿ ಸಮೇತ ಪವರ್ ಟಿವಿ ಅವರಾಗಿರ್ಬೋದು, ಸುಮಾರು ಮಾಧ್ಯಮಗಳು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಈ ರೀತಿಯ ಒಂದು ಪ್ರೋತ್ಸಾಹಕ್ಕೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ ಸರ್. ಧನ್ಯವಾದಗಳು. ಮೊದಲನೇದಾಗಿ ಪೀಪಲ್ ಟಿವಿ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ನಮ್ಗೆ ಈ ಸಿನಿಮಾ ಮಾಡೋ ಪ್ರೋಸೆಸ್ಸು ಮತ್ತೆ ಈಗ ಇಲ್ಲಿವರೆಗೂ ನಾವು ಬಂದು ಏನು ನಿಂತ್ಕೊಂಡಿದ್ದೀವೋ ಇದಕ್ಕೆಲ್ಲ ಕಾರಣ ನಮ್ಮ ಟೀಮು, ನಮ್ಮ ಟೀಮ್ ಮೆಂಬರ್ಸು. ಈಗ ಎಡಿಟ್ರಿಂದ ಆಗಿರ್ಬೋದು, ವಲಿ ಅಂತ ಎಡಿಟ್ ಮಾಡಿದ್ದಾರೆ, ಡಿ ಒ ಪಿ ಆಸಿಫ್ ಅಂತ ಅವರು ಕ್ರಿಯೇಟಿವ್ ಹೆಡ್ ಆಗು, ಡೇ ಒನ್ನಿಂದ ನನಗೆ ಹೆಲ್ಪ್ ಆಗಿ ನಿಂತ್ಕೊಂಡಿದ್ರು. ಮತ್ತು ನಮ್ಮ ಕಲಾವಿದರು, ಕಲಾವಿದರ ಹೆಸರು ಹೇಳಿದ್ರೆ 110 ಜನ ಇದ್ದಾರೆ, ಅಂದರೆ ಆ್ಯಕ್ಟಿವ್ಲಿ ಪಾರ್ಟಿಸ್ಪೇಟು. ಸೊ ಎಲ್ರಿಗೂ ಧನ್ಯವಾದ. ಮತ್ತು ನಮ್ಮ ನಿರ್ಮಾಪಕರು ಸೌಜನ್ಯ ಸೌಂದರ್ಯ ಅಂತ ಅವರು ಬಂಡವಾಳ ಹಾಕಿದ್ದಾರೆ, ಸೊ ಅವ್ರಿಗೂ ಧನ್ಯವಾದ. ಯಾಕಂದರೆ ನಾವು ಇಂಥ ಸಿನಿಮಾ ಮಾಡೋಕ್ಕೆ ಹೋದಾಗ ತುಂಬ ಜನ ಪ್ರೊಡ್ಯೂಸರ್ಸು ಮುಂದೆ ಬಂದು ಶೂಟಿಂಗ್ ನಾಳೆ ಅಂದಾಗ ಕೈ ಕೊಟ್ಟಿದ್ಮೇಲೆ ನಾವು ಈ ಸಿನಿಮಾ ನಿಲ್ಲಿಸಬಾರ್ದು ಅಂತ ಮುಂದಕ್ಕೆ ತೊಗೊಂಡೋಗಿದ್ದು. ಯಾಕಂದರೆ ಇದ್ರ ಬಜೆಟೇ ಬೇರೆ ಇತ್ತು. ಆಮೇಲೆ ನಾವು ಎಲ್ಲೂ ಕಾಂಪ್ರಮೈಸ್ ಆಗದಿರಾ ಮಾಡಿದ್ವಿ. ಈಗ ಸಿನಿಮಾ ಅಂದಿದ ತಕ್ಷಣ ತುಂಬ ಜನ ಕೇಳ್ತಾರೆ, ಸರ್ ಹೌದಾ ನಿಮ್ಮ ಸಿನಿಮಾನ, ಏನು ಬಜೆಟ್ಟು ಅಂತ. ಅದರಿಂದ ತಿಳ್ಕೊಂಡು ಅವ್ರಿಗೇನು ಪ್ರಯೋಜನ ಇಲ್ಲ. ಸಿನಿಮಾಗೆ ಏನು ಬೇಕು, ಆ್ಯಕ್ಟರ್ಸ್ ಬೇಕು, ಟೆಕ್ನಿಷಿಯನ್ಸ್ ಬೇಕು, ಒಳ್ಳೆ ಪ್ಲಾಟ್ಫಾರ್ಮ್ ಇರಬೇಕು, ಒಳ್ಳೆ ಸಾಂಗ್ಸ್ ಕೇಳಿದ್ರೆ ಸಾಂಗ್ಸ್ ಇರಬೇಕು, ಫೈಟ್ಸ್ ಕೇಳಿದ್ರೆ ಫೈಟ್ಸ್ ಇರಬೇಕು, ಪೋಸ್ಟ್ ಪ್ರೊಡಕ್ಷನ್ ಇರಬೇಕು, ಫಸ್ಟ್ ಕಾಪಿ ಸೆನ್ಸರ್ ಆಗಿ ಫಸ್ಟ್ ಕಾಪಿ ಬರಬೇಕು ಕ್ವಾಲಿಟಿಯಾಗಿ. ಸೊ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ನಾವು. ಅದಾದಮೇಲೆ ಈಗ ನಮಗೆ ಪಾರಂಜಿತ್ ಸರ್ ಅವ್ರಿಗೆ ನಿಜವಾಗ್ಲೂ ಮತ್ತೆ ಇನ್ನೊಂದ್ಸರಿ ಧನ್ಯವಾದ ಹೇಳಬೇಕು. ಸಂಪತ್ ಸರ್ ಇದ್ದಾರೆ, ಅವರು ಮತ್ತೆ ತುಂಬ ಜನ ಮುಖಂಡರು ನಮಗೆ ಹೆಲ್ಪ್ ಮಾಡಿದ್ರು. ಡಾಲಿ ಸರ್ ತುಂಬ ಮನೆಗೆ ಕರೆಸ್ಕೊಂಡು ಚೆನ್ನಾಗಿ ಮಾತಾಡಿದ್ರು. ನಿನಾಸಂ ಸತೀಶ್ ಸರು, ಮನ್ಸೂರೆ ಸರು, ತುಂಬ ಜನ ಸರ್. ಲಿಸ್ಟ್ ಹೇಳ್ಕೊಂತ ಹೋದ್ರೆ ತುಂಬ ದೊಡ್ಡ ಲಿಸ್ಟ್ ಇದೆ. ಸೊ ಇವರೆಲ್ಲ ನಮಗೆ ಫೋನ್ ಮಾಡಿ ವಿಶ್ವಾಸ ಮಾಡ್ತಿದ್ದಾರೆ. ಮತ್ತೆ ಕೆಲವೊಂದು ಮೀಡಿಯಾಸು, ಮೀಡಿಯಲ್ಲಿ ಕುತ್ಕೊಂಡು ಬೇರೆ ಮೀಡಿಯಾ ಹೆಸರು ಹೇಳೋದು ಬೇಡ, ಹೆಚ್ಚಾಗಿ ನೀವು ನಮಗೆ ಸಪೋರ್ಟ್ ಮಾಡಿದ್ರಿ ಸರ್. ಥ್ಯಾಂಕ್ ಯು. ಯಾರಾದರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸರ್. ನಮ್ಮ ಎಲ್ಲರ ಈಗ ನೀವು ಯಾರ್ಯಾರ್ದೆಲ್ಲ ಹೆಸರುಗಳು ಹೇಳಿದ್ರಿ, ಎಲ್ಲರದ್ದು ಒಳಗಡೆ ಒಂದು ತುಡಿತಾ ಇದೆ ಈ ಸಮಾಜಕ್ಕೆ ಒಂದು ಒಳ್ಳೇದಾಗಬೇಕು ಅಂತೇಳಿ. ಆ ದೃಷ್ಟಿಯಲ್ಲಿ ಎಲ್ಲರ ಜೊತೆಗೆ ಸೇರಿ ಮಾಡಬೇಕಾದ ಕೆಲಸಗಳಿವು. ನಿಮ್ಮ ಕೆಲಸ ನೀವು ಮಾಡಿದ್ದೀರಾ, ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಈಗ ನಿಮ್ಮ ಸಿನಿಮಾಕ್ಕೆ ಪಾಲಾರ್ ಅಂತ ಹೆಸರಿಟ್ಟಿದ್ದೀರಾ, ಈ ಪಾಲಾರ್ ಏನದು, ಏನು ಸಿಂಬಲ್ ಮಾಡುತ್ತದ? ನಮ್ಮ ಸಿನಿಮಾದಲ್ಲಿ ಪಾಲಾರ್ ಅನ್ನೋದು ಒಂದು ವಿಲೇಜ್ ನೇಮು ಸರ್, ಅಂದರೆ ಇದೊಂದು ಯೂನಿಕ್ ನೇಮ್ ಥರ ಇಟ್ಕೊಂಡಿದ್ದು. ಇದರ ಮೂಲ ಬಂದುಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ನಂದಿ ಹಿಲ್ಸಲ್ಲಿ ತುಂಬ ನದಿಗಳು ಉಗಮ ಸ್ಥಾನ ಇದೆ. ಸೊ ಅದರಲ್ಲಿ ಒಂದು ನದಿ ಪಾಲಾರ್ ನದಿ. ಇದರ ವಿಶೇಷತೆ ಏನು ಅಂದರೆ, ನಂದಿ ಬೆಟ್ಟದಲ್ಲಿ ಉಗಮ ಸ್ಥಾನ ಇದ್ದರೂ ಕೋಲಾರ್ನ ಬೇತ್ಮಂಗ್ಲವರೆಗೂ ಭೂಮಿ ಒಳಗಡೆನೆ ಅಂತರ್ಮುಖಿಯಾಗಿ ಅಂತರ್ಜಲವಾಗಿ ಹರಿಯುತ್ತೆ ನದಿ. ಸೊ ಭೂಮಿ ಒಳಗಡೆ ಹರಿಯುವಂಥ ನದಿಯ ಬೆಚ್ಚನೆ ಶಾಖ ಯಾವತ್ತು ಹೆಂಗಿರುತ್ತೆ ಅಂದರೆ, ಒಂದು ರಕ್ತದ ಬೆಚ್ಚಗಿರ್ಬೋದು ಅನ್ನೋ ಥರ, ಆ ಥರ ಬೆಚ್ಚಗಿರುತ್ತೆ ಅಂತ ಒಂದು ನೀರು. ನಮ್ಮ ಭಾಗದಲ್ಲಿ, ನಮ್ಮ ಅವಭಿಜಿತ ಕೋಲಾರ ಜಿಲ್ಲೆ ಭಾಗದಲ್ಲಿ ಕೆಲವೊಂದು ತಳ ಸಮುದಾಯಗಳಾಗಿರ್ಬೋದು, ತಳವರ್ಗದವರಾಗಿರ್ಬೋದು, ನೊಂದಿರೋರಾಗಿರ್ಬೋದು, ಬಡವರಾಗಿರ್ಬೋದು, ಅವರಲ್ಲಿ ಒಳಗಡೆ ಅಂತರ್ಗಾಮಿ ಯಾವ ಥರ ಅವ್ರ ಬಾಧೆಗಳಿದೆ ಅದು ಈ ರಕ್ತಕ್ಕೆ ನಾವು ಹೋಲಿಸ್ಬೋದು. ಒಂದೇ ಸರಿ ಅಂತರ್ಗಾಮಿಯಾಗಿ ಬಂದು ಆಚೆ ಬಂದ ನದಿ ಆಚೆ ಬಂದಾಗ ಏನಾಗುತ್ತೆ ಅಂದ್ರೆ ಸ್ಫೋಟ ಆಗುತ್ತೆ. ಸೊ ಇಲ್ಲಿರೋ ಬಡವರು, ಸರಿ ಸರ್ ನೀವು ಕೇಳ್ತಿದ್ರಿ, ತಂಟೆ ಹೊಡೆಯುವಾಗ ಒಂದು ಫೋರ್ಸ್ ಇದೆಲ್ಲ ಎಲ್ಲಿಂದ ಬಂತು ಅದ ಅಂತ, ಖಂಡಿತವಾಗ್ಲೂ ಆತರದೊಂದು ಇನ್ಸಿಡೆಂಟ್ಗಳಾಗಿರ್ತಾವಲ್ಲ ಪ್ರತಿಯೊಬ್ಬರು ಇದ್ರಲ್ಲೂ, ಗಡಿ ಭಾಗದಲ್ಲಂತೂ ಹೆಚ್ಚು ಸರ್. ಅದು ಒಂದು ಏನೋ ಒಂದು ಕಷ್ಟ ಇರುತ್ತೆ, ಏನೊಂದು ಇಂಥವ್ರಿಗಿಲ್ಲ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಮಾಮೂಲಿ ಜನಕ್ಕಿರೋ ಕಷ್ಟಕ್ಕೂ ಗಡಿ ಭಾಗಗಳಲ್ಲಿ ಅನುಭವಿಸೋಂಥ ಕಷ್ಟಕ್ಕೂ, ಯಾಕೆಂದ್ರೆ ಭಾಷಾ ಪ್ರಭಾವ ಆಗಿರ್ಬೋದು, ಉದ್ಯೋಗದ ಪ್ರಭಾವ ಆಗಿರ್ಬೋದು, ಬೇರೆ ಬೇರೆ ನಾನಾ ಕಾರಣಗಳಿಗೆ ಅದು ಮಡಗಟ್ಟಿರುತ್ತೆ. ಯಾವ ತರ ಸ್ಫೋಟ ಆಗುತ್ತೆ ಅನ್ನೋ ಇದೆ ಪಾಲಾರ್. ರೂಪಕವಾಗಿ ನೀವು ಬಳಸಿ. ಹೌದು ಸರ್, ಪಾಲಾರ್.
ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ಎಸ್ಪೆಷಲಿ ಪಾರಂಜಿತ್ ಸಿನಿಮಾಗಳಿಂದ ನಾವು ನೋಡಿದರೆ ಒಂದು ಅಂಬೇಡ್ಕರ್ ಅವರನ್ನು ಸಿಂಬಲೈಸ್ ಮಾಡ್ತಾ ಇದ್ದಾರೆ. ಅದು ಬೇರೆ ಬೇರೆ ಇದರಲ್ಲಿ ಅದು ನಾವು ನೋಡ್ತೀವಿ. ಕಾಲಾ ಸಿನಿಮಾದಲ್ಲಿ ಇರ್ಬೋದು, ಹಾ, ಕಾಲಾದಲ್ಲಿ ಆ ಥರ ಸಿಂಬಲೈಸೇಷನ್ ಇದೆ. ಆಮೇಲೆ ಸರಪಟ್ಟ ಪರಂಪರೆಯಲ್ಲಿದೆ ಇದು. ಈ ನಿಮ್ಮ ಸಿನಿಮಾ ಟ್ರೈಲರ್ ನೋಡಿದಾಗಲೂ ಕೂಡ ನಾವು ಗಮನಿಸಿದ್ವಿ. ಸೊ ನೀವು ಯಾಕೆ ಅಂಬೇಡ್ಕರನ್ನ ಅಲ್ಲಿ ತಗೊಂಬಂದ್ರಿ ಈ ಸಿನಿಮಾದಲ್ಲಿ? ಸರ್, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂದಿದ್ರೆ ನಮ್ಮ ಜನರ ಪರಿಸ್ಥಿತಿನೇ ಬೇರೆ ಥರ ಇರ್ತಿತ್ತು. ಅವರು ನಮ್ಮ ಈಗ ತುಂಬ ಜನ ಅನ್ಕೊತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ದಲಿತರಿಗೆ ಮಾತ್ರ ಸೀಮಿತ, ಎಸ್ ಸಿ ಎಸ್ ಟಿಗೆ ಮಾತ್ರ ಸೀಮಿತ ಅಂತ, ಹಿಂದುಳಿದ ವರ್ಗಕ್ಕೆ ಮಾತ್ರ ಸೀಮಿತ ಅಂತ ಎಲ್ಲ. ಪ್ರತಿಯೊಬ್ಬ ಭಾರತೀಯರು ಇವತ್ತು ಉಸಿರಾಡ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಸಂವಿಧಾನನೇ ಕಾರಣ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಯಾವುದೇ ಹೋರಾಟ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ದಿರ ಏನು ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಹೋರಾಟ ಇವಾಗ ನೋಡಿರ್ತೀವಿ ನಾವೇ, ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರವನ್ನು ಬಳಸ್ತೀವಿ. ನಮಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಸ್ಫೂರ್ತಿ, ಅದರಿಂದ ನಾವು ಯೂಸ್ ಮಾಡಿದ್ದೀವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ರಮಾಬಾಯಿ ಮೇಡಮ್ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು. ನಮ್ಮದು ಒಂದೊಂದೇ ಕಿಡಿ ಸೇರುತ್ತ ಸಾಂಗು ಅವರು ತುಂಬ ಇಷ್ಟಪಟ್ಟು ರಿಲೀಸ್ ಮಾಡಿ ಅದನ್ನು ಸಾಂಗ್ ಕೇಳಿ ಮೀನಿಂಗ್ ಕೇಳಿ ನಮ್ಮ ಉಮಾ ಮೇಡಮ್ ಅವರು ಬೆನ್ನು ತಟ್ಟಿದ್ರು, ಅದು ಇನ್ನೂ ಕಣ್ಮುಂದೆ ಇದೆ. ನನಗೆ ತುಂಬಾ ಖುಷಿ ಆಯ್ತು ಸರ್, ಆ ಸಂದರ್ಭ ಅಂತೂ ಒಂಥರ ರೋಮಾಂಚನ ಆಗೋಯ್ತು ನಮಗೆ, ಯಾಕಂದ್ರೆ ಯಾರಿಗೂ ಬರ್ದಿರೋ ಅವಕಾಶ ಅದು. ಗ್ರೇಟ್ ಸರ್, ಗ್ರೇಟ್, ಥ್ಯಾಂಕ್ ಯು ಸರ್.